ಆದಿವಂದ್ಯಂ ಗಣೇಶಂ ತ್ವಾಂ ಗೌರೀ ರುದ್ರ ಪ್ರಿಯಾತ್ಮಜಂ ಕರುಣಾಪೂರ್ಣ ಹೃತ್ಪದ್ಮಂ ದಿವ್ಯಮೂಷಿಕವಾಹನಂ ಮಹಾವೀರಂ ಮಹಾಕಾಯಂ ವಂದೇ ಸರ್ವವರಪ್ರದಂ.
ಅಲ್ಕಾ ನನ್ನ ಮಗ, ಆಲ್ ರೌಂಡ್ ಎಕ್ಸ್ಪರ್ಟ್. ಅವನ್ ಪ್ರಾಕ್ಟೀಸ್ ಮಾಡಿದಾನೆ, ಗೆಲ್ತಾನೆ. ನಿನ್ಗೆ ಯಾಕೆ ಹೊಟ್ಟವ್ರೆ? Sexy body, no? Hi. Hello, Shrikanthu. One day, one night, I'll be able to get my hands on my hands. Next day, I'll be able to get my hands on my hands. No, Bakra. I'll be able to get my hands on my hands. One day, I'll be able to get my hands on my hands. Hello? Huh? Who is that? I'm not going to get my hands on my hands. I'll be able to get my hands on my hands. ಮುಚ್ಚ ಬಾಯಿ. ಪುಕ್ಕಲ್ ನನ್ನ ಮಗನ ಯಾವ ಹೆಣ್ಣಾದ್ರೂ ಅಷ್ಟೇ ನೋಟ್ ನೋಡಿದ ತಕ್ಷಣ ಆಟಕ್ಕೆ ತಾನೇ ರೆಡಿ. ಶರಾಬ್ ಶ್ರೀಕಾಂತ್, ಒಂದು ಒಳ್ಳೆ ಹುಡುಗಿ ಬಗ್ಗೆ ಈ ಥರ ಮಾತಾಡೋಕೆ ನಿಮ್ಗೆ ನಾಚಿಕೆ ಆಗಲ್ಲ? ಹಾಯ್. ಹಲೋ ಹಲೋ ಮೈ ಡಿಯರ್ ಬಾಯ್. ಯಾಕೋ, ಅವಳೇನು ನಿನ್ನ ಲವರಾ? ಅವಳೇನಾದರೂ ನನ್ನ ಲವರ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮೈ ಮುಳೆ ಎಲ್ಲ ಮರೆದುಬಿಡ್ತಾ ಇದ್ದೆ. ಮೈಂಡ್ ಇಟ್. ಎಷ್ಟು ಕೊಬ್ಬೋ ನನ್ನ ಮಗನ್ಗೆ. ನಿನ್ ಮಗ ಅಲ್ವೋ? ಅವರಪ್ಪ ಜಡ್ಜ್ ರಾಜಾರಾಮ್. ಸಣ್ಣ ಬಿಚ್ ಹೇಳ್ತಿಕಂತ ಅವ್ ನಿನ್ ಸ್ವಂತ ಮಾನ್ ಮಗ ಅಲ್ಲೇನ? ಅತ್ಯ ಕೋಳಿ ಮಗ. ನನ್ ಮನೆಯಲ್ಲೂ ರೈವನ್ನು, ಕಾಲೇಜ್ನಲ್ಲೂ ರೈವನ್ನು, ನನ್ ಲೈಫ್ಗೆ ರೈವನ್ನು. ಮಾನ್ಯ ಅಧ್ಯಕ್ಷರೇ, ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪ್ರೇಕ್ಷಕರೇ, ಈ ಸಾರಿ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯದ ವಾರ್ಷಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕ್ರೀಡಾ ಸ್ಪರ್ಧೆಗಳಲ್ಲಿ ಬಾಲಕರ ಪೈಕಿ ಅರ್ಜುನ್, ಬಾಲಕಿಯರ ಪೈಕಿ ಆಶಾ ಇಬ್ಬರು ಎಲ್ಲಾ ಸ್ಪರ್ಧೆಗಳಲ್ಲೂ ಗೆದ್ದು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಚಾಂಪಿಯನ್ಸ್ ಆಗಿದ್ದಾರೆ. ಈ ಬಾರಿ ಬಹುಮಾನಗಳನ್ನು ಮುಖ್ಯ ಅತಿಥಿಗಳಾದ ಶ್ರೀಯುತ ಮೋಹನ್ ರಾಜ್ರವರು ನೀಡಲಿದ್ದಾರೆ. 100 meters ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಅರ್ಜುನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಗರ್ಲ್
100 ಮೀಟರ್ ರನ್ನಿಂಗ್ ರೇಸ್ ಫಸ್ಟ್ ಪ್ರೈಸ್ ಆಶಾ. ಅಲ್ವಾ, ಆಟದಲ್ಲಿ ನೀನ್ ಗೆದ್ದು ನಿಮ್ಮ ಅಪ್ಪನ ಕೈಯಿಂದ ಬಹುಮಾನ ತಗೊಂಡು ಈ ಸಂತೋಷ ನನಗ್ ಕೊಡ್ಬಾರ್ದಾಗಿತ್ತೇನ? ಆಟದಲ್ಲಿ ಬಹುಮಾನ ಗೆದ್ರೆ ಏನಮ್ಮ ಪ್ರಯೋಜನ? ಓದಲ್ ಗೆಲ್ಬೇಕು, ಯೂನಿವರ್ಸಿಟಿಗೆ ಫಸ್ಟ್ ಬಂದು ಮೀಸೆ ತಿರುಗಿಸ್ತೇನೆ. ಗೆಲ್ತೀನಿ ಅನ್ನೋದು ಗುಡ್, ಆದ್ರೆ ಮೀಸೆ ತಿರುಗಿಸ್ತೀನಿ ಅನ್ನೋದು ವೆರಿ ಬ್ಯಾಡ್. ಶಶಿ, ನೀನ್ ನನ್ನ ಒಡ ಹುಟ್ಟಿದ ತಂಗಿ, ನನ್ನ ಮಗ ನಿನ್ ಮಗ ಅಲ್ವೇನು? ಅಂತ ಒಳ್ಳೆ ಜೋಡಿ ಕಣ, ಹೋಗಿ ತಳ್ಳಾಡಿ ಕೆಲಸ ಮಾಡು. ಸ್ವಿಮ್ಮಿಂಗ್ ಫಸ್ಟ್ ಪ್ರೈಸ್ ಆಶಾ. ಏನ್ ಮಹಾ ಸಾಹಸದಿನಿ ಅನ್ಕೋಬಿಟ್ಟಿಯಾ ಆಶಾ? ನೆಕ್ಸ್ಟ್ ಸ್ಪೋರ್ಟ್ಸ್ ಅಲ್ಲೆಲ್ಲ ನೀನೇ ಫಸ್ಟ್ ಬರ್ಬೇಕು ಆಶಾ. ಜಸ್ಟ್ ಮೇಡಮ್. ಓಕೆ. ಏನ್ ಮೇಡಮ್, ನನ್ ಜೊತೆಗೆ ಬಂದು ಕಾಫಿ ತಗೊಂಡ್ ಹೋಗು. ಸಾರಿ ಮೇಡಮ್, ಮನೆಯಲ್ಲ ಮಣ್ಣ ಕಾಯ್ತಿರ್ತಾರೆ. ಯಾರು? ನಿಮ್ಮಣ್ಣನ? ಹ್ಮ್. ಇಷ್ಟೊತ್ತಿಗೆ ಮನೆಗ್ ಬಂದು ಕಾಯ್ತಿರ್ತಾರ? ನೋ 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 ನೋ, ಇಂಪಾಸಿಬಲ್ ಮೇಡಮ್. ನಮ್ಮ ಅಣ್ಣನ ವಿಷಯ ನಿಮಗೆ ಗೊತ್ತು, ಆ ರೌಡಿ ಪೊಲೀಸ್ ಇನ್ಸ್ಪೆಕ್ಟರ್ ವಿಷಯ ಈ ಟೌನ್ಗೆ ಗೊತ್ತು. ಎಲ್ಲ ಜನ ಮನೆ ಸೇರೋ ಹೊತ್ತಿನಲ್ಲಿ ಅವ್ರು ಯಾವ ಸಂದಿಗೊಂದಿಲ್ ಅಲಿತಿರ್ತಾರೋ, ಯಾರ ಮೈಮುಳೆನ್ ಮುರಿತಿರ್ತಾರೋ. ಇದು ಯಾವ ಮಟ್ಕನೋ ಮಗನೇ? ಬಾಂಬೆ ಮಟ್ಕನೋ ನ್ಯೂಯಾರ್ಕ್ ಮಟ್ಕನೋ ಗೊತ್ತಿಲ್ಲ. ಹೇಳು. ಬಾಂಬೆ ಮಟ್ಕನೋ ಅಲ್ಲ, ನ್ಯೂಯಾರ್ಕ್ ಮಟ್ಕನೋ ಅಲ್ಲ, ನಮ್ದೇ ಮಟ್ಕ, ಟೌನ್ ಮಟ್ಕ. ಟೌನ್ ಮಟ್ಕ ಬೇರೆ ಶುರು ಮಾಡಿದ್ರ? ಯಾವನ ನಿಮ್ ಬಾಸ್? ಯಾ ಅಲ್ಲಾ ಪರವರ್ದಿಗಾರ್, ಗರೀಬರಿಗೆ ಮದದ್ ಮಾಡು. ನೀನೇನಾ ಟೌನ್ ಮಟ್ಕಾ ಕಿಂಗ್ ಅಬ್ದುಲ್ಲಾ? ಓ, ತುಮಿ ಕ್ಯಾ ಇಸ್ ಟೌನ್ ಕಾ ನಯಾ ಇನ್ಸ್ಪೆಕ್ಟರ್ ಅಶೋಕ್? ಓ, ನಮ್ದುಗೆ ಇಲ್ಲಿ ತನಕ ವಾರ ವಾರ ಎರಡು ಕೊಡ್ತಾ ಇತ್ತು, ಇನ್ನೂ ಮೂರು ಸೇರಿಸಿ ನಿಮ್ದುಗೆ ಐದು ತಕೋ. ಈ ಅಬ್ದುಲ್ ಸಮಾಚಾರ ನಿಮ್ದುಗೆ ಗೊತ್ತಿಲ್ಲ ಇನ್ಸ್ಪೆಕ್ಟರ್? ನಿನ್ ಸಮಾಚಾರ ಏನು? ನಿನ್ ಜಾತ್ಕನೇ ನನಗ ನೋಡ್ರೋ ಪೆದ್ರ, ಈ ಪ್ಯಾಕೆಟ್ ಅಲ್ಲಿ ಎಲ್ಲಾ ನಂಬರ್ ಇರುತ್ತೆ,
ನನ್ನ ನಂಬರ್ ಬರುತ್ತೆ ನನ್ನ ನಂಬರ್ ಬರುತ್ತೆ ಅಂತ ನೀವೆಲ್ಲ ದುಡ್ಡು ಕಟ್ತಾ ಇದ್ದೀರಾ. ಆದ್ರೆ ಈ ಮೋಸ್ಕರ ತನಗೆ ಯಾವ ನಂಬರ್ ಬೇಕೋ ಅದು ಮಾತ್ರ ತಂದಿರ್ತಾನೆ. ಅಬ್ದುಲ್ಲಾ, ಈಗ ಮಾನ ಹೋಗಿ ಸಾಲ್ದು ಅಂತ ಮೈ ಮೂಳೆನ ಮುರ್ಸ್ಕೋಬೇಡ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಸ್ಟೇಷನ್ಗೆ ನಡಿ. ಇನ್ಸ್ಪೆಕ್ಟರ್, ಅಭಿ ತಕ ನಿಂದು ಡಿಪಾರ್ಟ್ಮೆಂಟ್ನಲ್ಲಿ ನನ್ ಮುಂದೆ ಹಠ ಮಾಡಿ ಉಳ್ಕೊಂಡಿರೋ ಆದ್ಮಿ ಇಲ್ಲ. ನೀನು ನಿಮ್ಮಪ್ಪಗೆ ಹುಟ್ಟಿದ್ರೆ ಮೈ ಮೇಲಿರೋ ಕಾಕಿ ಬಟ್ಟೆ ಕಳ್ಚ್ ಬಿಸಾಕಿ ನಂದು ಮುಂದೆ ಬಂದು ನಿಂತ್ಕೋ. ಆಲ್ ರೈಟ್. ನಿನ್ ಧರ್ಮದಲ್ಲಿ ನಿನಗೆ ಶ್ರದ್ಧೆ ಇದ್ರೆ, ನಿನ್ ಕುರಾನ್ನಲ್ಲಿ ನಿನಗೆ ನಂಬಿಕೆ ಇದ್ರೆ, ನಿನ್ನ ಮೈಯಲ್ಲಿ ಮುಸಲ್ಮಾನ್ ರಕ್ತ ನಿಜವಾಗ್ಲೂ ಅರಿತಾ ಇದ್ರೆ, ಆ ಬೇಡಿನ ನೀನೇ ಹಾಕೋ. ಸಲಾಂ ಇನ್ಸ್ಪೆಕ್ಟರ್. ಸಲಾಂ. ಇವತ್ತು ಒಡವುಟ್ಟಕ್ ಪಂಚಮಿ, ಜ್ಞಾಪಕ ಬಂತ? ಈ ಶಬ್ದ ಕೇಳದ್ಮೇಲೆ ಅದಕ್ಕೆ ಜ್ಞಾಪಕ ಬರಲ್ವಾ? ಬಂತು ಬಂತು. ನಾನು ಆಗ್ಲೇ ಎದ್ದಿದ್ದೆ ಆಶಾ, ಆದ್ರೆ ಕಣ್ಣು ಮಾತ್ರ ಬಿಟ್ಟಿಲ್ಲ. ನಾನು ಬೆಳಗ್ಗೆನೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದಾಯ್ತು. ನೀನ್ ಇನ್ನೂ ಮಲಗಿದ್ಯಾ? ಬರ್ತಾ ಬರ್ತಾ ತುಂಬಾ ಸೋಂಬೇರಿ ಆಗುತ್ತೆ. ಕೂತ್ಕೊಳ. ನಂದಾ, ದೀಪಾ, ಆಗು ಎಂದೆಂದು ನೀನಾಗು
ಏನು ಮಾಡಬೇಕಾಗಿಲ್ಲ, ಇದು ನನ್ನ ಪ್ರೆಸೆಂಟೇಶನ್, ನೀನ್ ತಗೋಬೇಕು.
ಫ್ಯಾಂಟಾಸ್ಟಿಕ್. ಆಶಾ, ಇಷ್ಟು ಒಳ್ಳೆ ಸೂಟ್ ತಗೊಳ್ಳೋದಕ್ಕೆ ನಿನಗೆ ಎಲ್ಲಿಂದ ಬಂತ ದುಡ್ಡು? ಈ ವರ್ಷ ನಮ್ಮ ಕಾಲೇಜ್ನಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ನನಗೆ ಬಂತು. ಏನ ನಿನಗೆ ಬಂದಿದ್ದು ಮೆರಿಟ್ ಸ್ಕಾಲರ್ಶಿಪ್ಪಲ್ಲಿ ನನಗೆ ಸೂಟ್ ತಂದ? ಆಶಾ, ನೀನೇನಾದ್ರೂ ತಗೋಬಾರ್ದಾಗಿತ್ತ? ನನಗೆ ನಾನೇ ಯಾಕೆ ತಗೋಬೇಕು? ಅದು ನಿನ್ನಂತ ಅಣ್ಣ ನನಗಿರುವಾಗ. ಅಣ್ಣ, ನಿನ್ ಕಣ್ಣಲ್ಲಿ ಯಾಕಣ್ಣ ನೀರು? ನಿನ್ ನೋಡ್ತಾ ಅಮ್ಮನ ಜ್ಞಾಪಕ ಬಂತು. ನೋಡು, ಸುಮ್ ಸುಮ್ನೆ ಹೇಗೆಲ್ಲ ಮಾತಾಡಿ, ನನಗೂ ಅವಳು ಬರ್ಸ್ಬೇಡ. ಆಶಾ, ಅಣ್ಣ ಈ ಸೂಟ್ನ ನೀನ್ ಈಗ್ಲೇ ಹಾಕೋಬೇಕು. ಆಯ್ತು, ನಿಂದೇ ಪ್ರೆಸೆಂಟೇಶನ್, ನಿಂದೇ ಆರ್ಡ್ರು, ಓಕೆ. ಗುಡ್ ಮಾರ್ನಿಂಗ್ ರೌಡಿ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ಬ್ಯೂಟಿಫುಲ್. ಇಂಥ ತಂಪು ಬಣ್ಣದ ಬಟ್ಟೆ ನಿಮ್ ಕಣ್ಣಿಗೆ ಕಂಡಿದ್ದಾದ್ರೂ ಹೇಗೆ? ಇಂಥ ಬಣ್ಣ ಆರಿಸೋರಸಿಕತೆ ನಿಮಗ್ ಬಂದಿದ್ದಾದ್ರೂ ಹೇಗೆ? ಯು ಆರ್ ಕರೆಕ್ಟ್. ಇದನ್ನ ನಾನು ಕಂಡಿದ್ದು ಅಲ್ಲ, ನಾನು ಆರಿಸ್ಕೊಂಡಿದ್ದು ಅಲ್ಲ, ನಾನು ಹೊಲಿಸ್ಕೊಂಡಿದ್ದು ಅಲ್ಲ, ಇದೆಲ್ಲ ನನ್ನ ತಂಗಿ ಸೆಲೆಕ್ಷನ್ ಅಂಡ್ ಪ್ರೆಸೆಂಟೇಷನ್. ಆಯ್ತು, ಪುಟ್ಟ ಮಗು ಬೆಳಿಗ್ಗೆ ಹಾಸಿಗೆಯಿಂದ ಏಳ್ಸೋದು ತಂಗಿನೆ, ಕಾಫಿ ಕುಡಿಸಿ ತಲೆ ಬಾಚಿ ಆಚೆ ಕಳ್ಸೋದು ತಂಗಿನೆ, ಮೈಗ್ ಹಾಕೊಳ್ಳೋ ಬಟ್ಟೆನ ಆರ್ಸಿ ಹೊಲ್ಸ್ಕೊಳ್ಳೋದು ತಂಗಿನೆ. ಇನ್ನು ನಾನ್ ನಿಮ್ ಕೈ ಹಿಡ್ ಮನೆಗ್ ಬಂದ್ರೆ ನನಗೇನಿರುತ್ತೆ ಕೆಲ್ಸ? ಅದಾ ನೋಡು, ನಿನಗೆ ಅವತ್ತೇ ಹೇಳಿದ್ದೀನಿ, ನನ್ನ ತಂಗಿಗೆ ಮದುವೆ ಮಾಡಿ ಅವಳನ್ನ ಗಂಡನ ಮನೆಗೆ ಕಳಿಸಿದ ಮೇಲೇನೆ ನನ್ನ ನಿನ್ನ ಮದುವೆ ಅಂತ. ನೋಡು ಪ್ರಮೀಳ, ನನ್ನ ತಾಯಿಗೆ ನನ್ನ ಕೊನೆ ಗಳಿಗೆಯಲ್ಲಿ ಮಾತು ಕೊಟ್ಟಿದ್ದೀನಿ, ನನಗೆ ನನ್ನ ಸುಖಕ್ಕಿಂತ ನನ್ನ ತಂಗಿ ಸುಖನೇ ಮುಖ್ಯ. ಏ ಪ್ರಮೀಳ, ಐ ಆಮ್ ಸಾರಿ, ನನ್ನ ಈ ನೇರವಾದ ಮಾತಿನಿಂದ ನಿಮ್ಮ ಹೃದಯಕ್ಕೆ ಇಷ್ಟೊಂದು ನೋವಾಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡು, ಈಗ ನೀನು ಅಳ್ತಾ ಇದ್ರೆ ನನಗೆ ಸಂತೋಷ ಅಂತ ತಿಳ್ಕೊಂಡಿದ್ಯಾ? ಅಶೋ, ನಿಮ್ಮ ಮಾತನ್ನು ಕೇಳಿ ನಾನು ನಿಜವಾಗ್ಲೂ ಅಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನೆವರ್. ಒಡ ಹುಟ್ಟಿದ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನಿಮ್ಮಂಥ ಒಬ್ಬಣ್ಣ ನನಗೂ ಇಲ್ವಲ್ಲ ಅಂತ ಕಣ್ಣಲ್ಲಿ ನೀರು ಬಂತು. ನಿಮ್ ಕೈ ಹಿಡಿಯೋ ಸಲುವಾಗಿ ನಿಮ್ ತಂಗಿ ಮದ್ವೆ ಆಗೋವರೆಗೂ ಮಾತ್ರ ಅಲ್ಲ, ನನ್ನ ಬದುಕಿನ ಕೊನೆ ಉಸಿರಿನವರೆಗೂ ಕಾದಿರ್ತೀನಿ. ಶೋ, ಕಾದಿರ್ತೀನಿ. ಹಲೋ ಉಷಾ, ಒಂದ್ ಮಿನಿಟ್. ಥ್ಯಾಂಕ್ ಯು. ಸುಂದರವಾದ ಯಾವ ವಸ್ತು ಕಂಡ್ರು ತಕ್ಷಣ ಒಂದು ಫೋಟೋ ತೆಗೆದುಕೊಳ್ಳೋದು ನನ್ನ ಹಾಬಿ. ಎಕ್ಸ್ಕ್ಯೂಸ್ ಮೈ, ವಾಟ್ ಎ ಬ್ಯೂಟಿಫುಲ್ ಫೇಸ್. ಇಲ್ಲಿ ನೋಡ ಆಶಾ, ಎಷ್ಟು ಸುಂದರವಾದ ಮುಖ, ಎಂಥ ಮುದ್ದಾದ ತುಟಿಗಳು. ಇದು ನನ್ನ ಪ್ರೆಸೆಂಟೇಷನ್ ಅಂತ ನಿಮಗೆ ಕೊಡ್ಲ ಅಥವಾ ನಿಮ್ಮ ಅನುರಾಗದ ಗುರುತು ಅಂತ ನಾನೇ ಇಟ್ಕೊಳ್ಳ? ನನ್ನ ಮುಖ ಸುಂದರವಾಗಿದೆ, ತುಟಿ ತುಂಬಾ ಮುದ್ದಾಗಿದೆ, ಅಲ್ವಿ ಮಿಸ್ಟರ್ ಶ್ರೀಕಾಂತ್? ಯೆಸ್ ಶೂರ್. ನನ್ನ ಕೈ ಸುಂದರವಾಗಿಲ್ಲ? ಆಶಾ, ನಿನ್ ಕೈ ಬಾಳೆ ಮೂತೆ ಇದಾಗಿದೆ. ನನ್ನ ಕಾಲು? ನಿನ್ ಕಾಲು ಚಿನ್ನದ ನೀರಿದ್ದಾಗಿದೆ. ಅದರಲ್ಲಿರೋ ಚಪ್ಪಲಿ? ಆಶಾ, ಯಾಕೆ ಮಿಸ್ಟರ್ ಶ್ರೀಕಾಂತ್? ನನ್ನ ಕಾಲು ಚೆನ್ನಾಗಿದೆ, ಅದರಲ್ಲಿರೋ ಚಪ್ಪಲಿ ಚೆನ್ನಾಗಿಲ್ವಾ? ಈ ಚಪ್ಪಲಿ ಸ್ವಲ್ಪ ಹಳೇದಾಗಿದ್ರು ಇದ್ರ ಏಟು ತುಂಬಾ ಹಿತವಾಗಿರುತ್ತೆ. ನೀನ್ ಯಾರಾದ್ರೆ ನನಗೇನೋ ಹೀಗೆಲ್ಲ ಮಾತಾಡಿದ್ರೆ ಸಾಕಿರ್ಬೇಕಾಗತ್ತೆ. ಆಶಾ, ವಾಟ್ ಹ್ಯಾಪನ್? ನೋಡಿ ಮೇಡಮ್, ಈ ಡರ್ಟಿ ರೋಗ್
ಇಲ್ಲೇ ನನ್ನ ಫೋಟೋ ತೆಗೆದು ನನ್ನೆದುರಿಗೆ ಅದಕ್ಕೆ ಮುಚ್ಚಿಕೊಡ್ತಾನಲ್ಲ, ಅದಕ್ಕೆ ಇಷ್ಟು ಸ್ಟೂಡೆಂಟ್ಸ್ ಎದುರಿಗೂ ಎಣ್ಣೆಗೆ ಬಾರಿಸ್ದೆ. ಮಿಸ್ ಶ್ರೀಕಾಂತ್, ಈ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಹೇಗೆ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ? ನಾಚಿಕೆ ಮೇಡಮ್, ಇವ್ರ ತಾಯದ ಹುಡುಗಿ, ನನ್ನ ತಾಯದ ಹುಡುಗ. ಇದು ಕಾಲೇಜ್ ಕ್ಯಾಂಪಸ್. ಕೋಟ್ಯಾದೇಶ್ವರ ಮಗ. ಕಾಲೇಜ್ ಕ್ಯಾಂಪಸ್ ಆದ್ರೂ ಅಷ್ಟೇ, ದೇವಸ್ಥಾನ ಅಂಗಣವಾದ್ರೂ ಅಷ್ಟೇ. ನಾನು ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಡ್ತೀನಿ. ಇದೇ ಇಂತ ಕರ್ ಮಾಡ್ಕೊಡಿ. ಆಶಾ, ಇದಕ್ಕೆಲ್ಲ ಉತ್ತರ ಹೇಳ್ಬೇಕು. ಆಶಾ, ಸಮಾಧಾನ ಮಾಡ್ಕೊ. ಇಂಥ ಕೊಚ್ಚೆ ಮೇಲೆ ಕಲ್ಲಿಟ್ರೆ ನಮ್ಮ ಮುಖನೇ ರಾಡಿ ಆಗುತ್ತೆ. ಎಂತಂದ್ರಿ ಸಾರಿ, ನಿನಗ್ ಜ್ಞಾನ ಇರ್ಲಿಲ್ಲ? ಹುಡುಗರು ಯೋಗ್ಯತನೇ ಇಷ್ಟು? ಆಶಾ, ನನಗ್ ಗೊತ್ತಾಗ್ಲಿಲ್ಲ. ಕೈ ಜಾರ್ ಬಿಡ್ತು. ಕೈ ಜಾರ್ ಬಿಡ್ತಾ? ಬುದ್ಧಿ ಏನ್ ಮಾಡ್ತಿತ್ತು? ಕೊತ್ತೆ ಮೇಯಿಸ್ತಿತ್ತ? ಅಲ್ಲಿ ನಿನ್ ಜೊತೆ ಅವ್ರಿಗೆ ನಾಲ್ಗೆ ಜಾರ್ತು, ಇಲ್ಲಿ ಇಲ್ಲಿ ಕೈ ಜಾರ್ ಬಿಡ್ತು. ನಿಮಗೆಲ್ಲ ದುಡ್ಡಿನ ಮದ. ಹೋಗ್ಲಿ ಬಿಡ ಆಶಾ, ನೀನ್ ಸುಮ್ನಿರೆ. ಇವರೆಲ್ಲ ವಿದ್ಯೆ ಕಲಿಯಕ ಕಾಲೇಜಿಗೆ ಬರ್ತಾರೆ ಜೋಕಿ ಮಾಡಕ್ಕೆ, ಹುಡುಗಿಯರ ಚುಡಾಯಿಸೋದಕ್ಕೆ. Please excuse me. Library incident. Really unexpected. ಮಿಸ್ಟರ್, ನಿಮ್ಗೇನ್ ಬೇರೆ ಕೆಲಸ ಇಲ್ವಾ? ಯಾಕೆ ಹೀಗೆ ನನ್ ಬೆನ್ ಬಿದ್ದಿದ್ದೀರಾ? ಆಶಾ, ಅವತ್ ಲೈಬ್ರರಿಯಲ್ಲಿ ನಡೆದ ಘಟನೆ ನಾನ್ ಬೇಕು ಅಂತ ಮಾಡಿದ್ದಲ್ಲ. ನೀನ್ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನ್ ನಿನ್ ಬೆನ್ ಬಿಡಲ್ಲ. ಹಠ ನಿಮ್ಮೊಬ್ರಿಗೆ ಅಲ್ಲ ರೀ, ನನಗೂ ಇದೆ. ನಾನ್ ಮಾತ್ರ ಕ್ಷಮಿಸಿದೀನಿ ಅಂತ ಎಂದಿಗೂ ಹೇಳಲ್ಲ. ಆಶಾ, ಆಶಾ, ನನ್ ಮಾತು ಯಾಕೊಂಥರ ಇದೆಯಾ? ಮೈಲ್ ಹುಷಾರಿಲ್ವೇನ? ಹಾಗೇನಿಲ್ಲ, ಐ ಮಾಲ್ ರೈಟ್. ಮತ್ತೆ ನಿಮ್ಮಮ್ಮ ಹೇಳಿದ್ಲು ನಿನ್ನೆ ರಾತ್ರಿಯಿಂದ ನೀನು ಊಟನೇ ಮಾಡಿಲ್ವಂತೆ. ಓ, ಅದ ಡ್ಯಾಡಿ, ನಿನ್ನೆ ರಾತ್ರಿ ಲೈಟಾಗಿ ಹೆಡ್ಡೇಕ್ ಇತ್ತು. ಡಾಕ್ಟರ್ ತೋರಿಸ್ಬೇಡ್ವಪ್ಪ. ನಾ ನನ್ನ ರಾತ್ರಿನೇ ಹೇಳ್ದೆ ರೀ ಹೋಗು ಅಂತ. ಅವನಲ್ಲಿ ಕೇಳ್ತಾ ನನ್ನ ಮಾತು. ಏನಮ್ಮ ನೀನು ಇಷ್ಟಕ್ಕೆಲ್ಲ ಡಾಕ್ಟರ್ ಡಾಕ್ಟರ್ ಅಂದ್ರೆ ಡಾಕ್ಟರ್ ಬಿಲ್ ಜಾಸ್ತಿ ಆಗುತ್ತೆ. ಐ ಓಕೆ ಡ್ಯಾಡಿ. ಏನೇ, ನಿನ್ನ ಮಗ ಈಗಲೇ ಉಳಿತಾಯ ಯೋಜನೆ ಮಾಡ್ತೀಯಾನೆ? ಕಾಫಿ ತಗೊಳ್ಳಿ. ಪಂಚರ್ ಪಂಚರ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ನಾನು. ಎಮರ್ಜೆನ್ಸಿಗೆ ಅಂತ ಯಾವಾಗ್ಲೂ ಜೊತೆಗೆ ಇಟ್ಕೊಂಡಿರ್ತೀನಿ. ಮಿಸ್, ಸ್ವಲ್ಪ ಸೈಕಲ್ ಕೊಡ್ತೀರಾ? ಸೈಕಲ್ ಪಂಚರ್ ಹಾಕೋದ್ರಲ್ಲಿ ಒಂದ್ರಲ್ಲೇ ನಾನು ಎಕ್ಸ್ಪರ್ಟ್. ಸ್ವಲ್ಪ ಏಮಾರಿದ್ರೆ ಹಾರ್ಟ್ ಅನ್ನು ಪಂಚರ್ ಮಾಡಿ ಪಿಂಚರ್ ಹಾಕ್ತೀರಾ. ನಿಮ್ ಹೆಲ್ಪ್ ನನಗೆ ಬೇಕಾಗಿಲ್ರಿ. ಐ ಡೋಂಟ್ ವಾಂಟ್ ಎನಿ ಪಿಟಿ. ಗುಡ್ ಬೈ. ಆಶಾ, 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 ಕೆಳಗಡೆ ಹೋಗ್ತಾ ಇದ್ದೀರಾ? ಬಿ ಕೇರ್ಫುಲ್. ಒಂದ್ ಗಂಟೆಗೆ ನಾವೆಲ್ಲ ಟಿವಿಗೆ ಹೋಗ್ಬೇಕು. ಲಂಚ್ ಎಲ್ಲ ಅರೇಂಜ್ ಮಾಡಿದೆ, ಬೇಗ ಬನ್ನಿ. ಓಕೆ ಮೇಡಮ್. ಓಕೆ.
ಈ ಪರ್ವತ ಇಷ್ಟರ ಬಂದಿದ್ದೇ ದೊಡ್ಡದು. ನಾನು ಅಂದ್ರೆ ಕಮ್ಮಿನ ಗುರು, ಹಿಮಾಲಯ ಪರ್ವತ ಹತ್ತಿಳಿದೀನಿ ಗೊತ್ತಾ? ಎಲ್ರು ಕೆಳಗಡೆ ಹೋಗಿದ್ದಾರೆ, ನಾವು ಹೋಗೋಣ ಬರೋ. ಬಂದಿದ್ದೆ ಈ ಎಕ್ಸ್ಕರ್ಷನ್ ಬಂದಿರೋ ವಿಷಯನೇ ಬೇರೆ ಇದೆ ಕಣ. ದಾಮೋದರ ಎಲ್ಲ ರೆಡಿನಾ? ರೆಡಿ ಗುರು. ನಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೀವೇನನ್ನ ಹೊತ್ಕೊಂಡು ಹೋಗ್ಬೇಕು. ಆಗೋದೇನ್ ಬಂತು ಹಾಗೆ ಆಗುತ್ತೆ. ಬಂದಲ್ಲ ಬಾಟಲ್ ಖಾಲಿ ಮಾಡೋಣ. ಬೇಗ ಬರೆ. What a beautiful place. ಏ ಅಲ್ಲೋಡೆ ಇಷ್ಟಾಯ್ದಲ್ಲ. ಕ್ಷಮಿಸಿದ್ದೀನಿ ಅಂತ ಎಂದಿಗೂ ಹೇಳಲ್ಲ.
ಸೊಗಸು ಲಾಮಿ ಎನ್ನುವ ವಯಸ್ಸು ಈಗ ಅದುವೆ ಸೊಗಸು ಏನು ಮತ್ತು ನೀಡೆ ಇಂಥ ಹೊತ್ತು ನಿನ್ನ ಕಂಡು ನಾನು ಆದೆ ಚಿತ್ತು ಮೈ ಚೂಚು ಎನ್ನಲು ಬಾ ಬಳಿ ಬಾ 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 ಹಿರಿಯರು ಮದುವೆಗೆ ಅನುಮತಿ ಕೊಡಲಿಲ್ಲ ಅಂತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದು ನಿಜ. ಅದಕ್ಕೆ ಸಾಕ್ಷಿ ಇವರನ್ನ ರಕ್ಷಿಸಿದ ಇನ್ಸ್ಪೆಕ್ಟರ್ ಅಶೋಕ್. ಕಾರಣ ಏನೇ ಇರಲಿ, ಆತ್ಮಹತ್ಯೆ ಮಹಾಪರಾಧ.
ಕಾನೂನಿನ ಪ್ರಕಾರ ಈ ಪ್ರೇಮಿಗಳು ನಿಜವಾದ ಅಪರಾಧಿಗಳು. ಆದ್ದರಿಂದ ಐಪಿಸಿ 309 ಸೆಕ್ಷನ್ ಪ್ರಕಾರ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮ್ಮ ಮೇಲೆ ಹೊರಿಸಿರ ಆರೋಪಕ್ಕೆ ನೀವೇನು ಹೇಳ್ತೀರಿ? ಸುಳ್ಳು ಸರ್, ನಾವಿಬ್ರು ಪ್ರೇಮಿಸಿದ್ದು ನಿಜ, ಆ ಕೆರೆ ಹತ್ರ ತಿರುಗಾಡೋದಕ್ಕೆ ಹೋಗಿದ್ದು ನಿಜ. ಮಾತಿನ ಬರದಲ್ಲಿ ನಾನ್ ಜಾರಿ ನೀರಿಗೆ ಬಿದ್ದುಬಿಟ್ಟೆ. ಇವಳನ್ನ ರಕ್ಷಿಸೋದಿಕ್ಕೆ ನಾನ್ ನೀರಿದ್ದು ಮುಗ್ದೆ. ನನಗೂ ಸರಿಯಾಗಿ ಈಜು ಬರ್ತಿರ್ಲಿಲ್ಲ, ಇಬ್ರು ಒಟ್ಟಿಗೆ ಮುಳುಗ್ತಾ ಇದ್ವಿ. ಆ ಸಮಯಕ್ಕೆ ಇನ್ಸ್ಪೆಕ್ಟರ್ ಅಶೋಕ್ ಅಲ್ಲಿಗೆ ಬಂದು ನಮ್ಮಿಬ್ಬರನ್ನು ಕಾಪಾಡಿದ್ರು. ಸುಳ್ಳು ಇವರಾನ, ನಾನ್ ನೀರಿಗೆ ಧುಮುಕಿ ಇವ್ರನ್ನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮನ್ನು ಉಳಿಸ್ಬೇಡಿ, ಸಾಯ್ದಕ್ ಬಿಡಿ ಅಂತ ನನ್ನ ಕೈ ತಪ್ಪಿಸ್ಕೊಂಡು ಮತ್ತೆ ನೀರಿಗೆ ಬೀಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈಗ ಈ ಶಿಕ್ಷೆ ಅನುಭವಿಸ್ಬೇಕಲ್ಲ ಅನ್ನೋ ಭಯದಿಂದ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಪೊಲೀಸ್ನವ್ರಿಗೆ ಅವ್ರ ಕೇಸ್ ಗೆಲ್ಲೋದೇ ಮುಖ್ಯ ಸರ್, ಅದಕ್ಕೋಸ್ಕರ ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ. ಮಿಸ್ಟರ್ ಅಶೋಕ್, ಇವರಿಬ್ಬರನ್ನು ನೀವು ನೀರಿನಿಂದ ರಕ್ಷಿಸೋ ಸಮಯದಲ್ಲಿ ಇವರಿಬ್ಬರು ನಮ್ಮನ್ನ ಸಾಯೋದಕ್ಕೆ ಬಿಡಿ, ಬದುಕಿಸ್ಬೇಡಿ ಅಂತ ಹೇಳಿದ್ದಕ್ಕೆ ಸಾಕ್ಷಿ ಏನಾದ್ರು ಇದೆಯೇನು? ಇದೇ ಇವರಾನ, ಈ ಹುಡುಗಿ ತಾನು ಜಾರ್ ನೀರಿಗೆ ಬಿದ್ದೆ ಅಂತ ಹೇಳ್ತಾ ಇದ್ದಾಳೆ, ಆದರೆ ಆ ಕೆರೆ ಸುತ್ತ ಅಂತ ಜಾಗನೇ ಇಲ್ಲ. ಒಂದ್ ಪಕ್ಷ ಜಾರ್ ಬಿದ್ರು ದಡದಿಂದ 20 ದೂರದವರೆಗೂ ನೀರು 2 ಕೂಡ ಆಳ ಇಲ್ಲ. ಇವರಿಬ್ರು ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಕೆರೆ ಮಧ್ಯದಲ್ಲಿ. ಈ ಕೇಸ್ಗೆ ನಿಜವಾದ ಸಾಕ್ಷಿ ಅಂದ್ರೆ ಆ ಕೆರೆ ಒಂದೇ. ಯುವರ್ ಆನರ್, ಆ ಸಾಕ್ಷಿನ ನಿಮ್ ಸನ್ನಿಧಾನಕ್ಕೆ ಎತ್ಕೊಂಬರೋ ಶಕ್ತಿ ನನಗಿಲ್ಲ, ಅದಕ್ಕೋಸ್ಕರ ನೀವೇ ಖುದ್ದಾಗಿ ಬಂದು ಆ ಜಾಗನ ಪರೀಕ್ಷಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರಿ ಸರ್. ಕಮಾನ್ ಸರ್, ಇದೇ ಆ ಜಾಗ. ನಾನೊಬ್ಬ ಸಾಧಾರಣ ಸಬ್ ಇನ್ಸ್ಪೆಕ್ಟರ್ ತಂಗಿ, ನಿಮ್ಮಪ್ಪ ದೊಡ್ಡ ಜಡ್ಜ್, ನನ್ನ ಸೊಸೆ ತಂದ್ಕೊಳ್ಳೋದಕ್ಕೆ ಅವ್ರು ಇರ್ತಾರ? ನೀನೇನು ಯೋಚನೆ ಮಾಡ್ಬೇಡ ಆಶಾ, ನಮ್ಮಪ್ಪ ಅಮ್ಮ ತುಂಬಾ ಒಳ್ಳೆಯವರು, ನನ್ನ ನಿನ್ನ ಪ್ರೀತಿಗೆ ಅವರೆಂದು ಅಡ್ಡಿ ಬರೋದಿಲ್ಲ. ನನಗೆ ನಿಮ್ಮಣ್ಣಂದೆ ಸ್ವಲ್ಪ ಡೌಟು, ಯಾಕೆಂದ್ರೆ ಟೌನಲ್ಲೆಲ್ಲ ನಿಮ್ಮಣ್ಣನ ರೌಡಿ ಇನ್ಸ್ಪೆಕ್ಟರ್ ಅಂತ ಕರೀತಾರೆ. ನಮ್ಮಣ್ಣನ ವಿಷಯ ನಿನಗೆ ಗೊತ್ತಿಲ್ಲ ಅರ್ಜುನ್, ನನಗೋಸ್ಕರ ಪ್ರಾಣ ಕೊಡಕ್ಕೂ ಅವ್ರ ಹಿಂದೆ ಮುಂದೆ ನೋಡಲ್ಲ ಗೊತ್ತಾ? ನಮ್ಮಪ್ಪ ಅಮ್ಮನ ಮೇಲೆ ನನಗೂ ಅಷ್ಟೇ ನಂಬಿಕೆ ಇದೆ ಆಶಾ. ಅಕಸ್ಮಾತ್ ನಿಮ್ಮಣ್ಣ ನಮ್ಮಪ್ಪ ಅಮ್ಮ ಯಾರೂ ಮದುವೆಗೆ ಒಪ್ಕೊಳ್ಳಿಲ್ಲ ಅಂತಿತ್ತು, ಆಗ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ನೀನು ಬರ್ತೀಯ ಆಶಾ? ಜೊತೆ ಸಿಗೋಸಕ್ಕ ಹೆಣ್ಣಿನ ಮಕ್ಕಳು ಸಿಗುತ್ತೆ ಅರ್ಜುನ್. ಒಂದು ಪಕ್ಷ ನಾವಿಬ್ರು ಒಬ್ರನ್ನ ಒಬ್ರು ತಪ್ಪಿಕೊಂಡು ಈ ಕೆರೆಯಲ್ಲಿ ಸತ್ತೋಗೋಣ ಅಂದ್ರೆ ಅದಕ್ಕಿಂತ ಆನಂದ ಇನ್ನೇನ್ ಬೇಕು ಅರ್ಜುನ್? ಯಾರ ಅಡ್ಡಿನೂ ಇರಲ್ಲ, ಯಾವ ಆತಂಕನೂ ಇರಲ್ಲ. ಅಲ್ಲಿ ಆ ಬೆಳ್ಳಿ ಮುಡಿದ್ಮೇಲೆ ನಮ್ದೇ ಆದ ಒಂದು ಪ್ರೇಮ ಮಂದಿರ ಕಟ್ಟಿ ಅದರಲ್ಲಿ ನಾನು ನೀನು ಇಬ್ರೇ ಹಾಯಾಗಿ ಓಡಾಡ್ಬೋದು, ಕಿಲಕಿಲ ಅಂತ ಕೇಕೆ ಹಾಕ್ತಾ ಕುಡಿದಾಡ್ಬೋದು. ಆಶಾ ಕಮಾನ್ ಇನ್ಸ್ಪೆಕ್ಟರ್. ಒಳ್ಳೆ ಬೊಂಬೆ ಮದುವೆ ಇದ್ದಾಗಿದ್ದಿಲ್ಲ, ಮೈನರ್ ಮದುವೆ ಮಾಡ್ತಾ ಇದ್ದಾರೆ ಅಂತ ಒಂದು ಬೇನಾಮಿ ಕಂಪ್ಲೇಂಟ್ ಬಿದ್ದಿದ್ರೆ ಹೇಗೆ? ಎಕ್ಸ್ಟ್ರಾ ಆರ್ಡಿನರಿ ತಲೆ, ಬೀಗ್ರಾಗ್ತಿರೋದು ಒಬ್ಬ ಜಡ್ಜ್, ಇನ್ನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಹುಡುಗ ಹುಡುಗಿ ಮೇಜರ್ ಆಗಿರೋದಕ್ಕೆ ಮದುವೆ ಮಾಡ್ತೀನಿ. ಅವನು ನನಗೆ ಸ್ವಂತ ಸೋದರ ಮಾವನ ಮಗ, ನನಗೆ ಅವಮಾನ ಮಾಡಿದ ಹೆಣ್ಣನ್ನ
ಅವನಾದ್ರೂ ಹಿಡಿದು ಬುಟ್ಟಿ ಹಾಕ್ತ. ನ್ಯಾಯವಾಗಿ ನಾವೆಲ್ಲರೂ ಕಂಗತಿಸಬೇಕು ಅವನೇನು. ಮಧುಚಂದ್ರ ಮಧುರವಾಗಿರಲಿ ಎಂದು ಆರೈಸುವ ಶ್ರೀಕಾಂತ್ ಮತ್ತು ಸ್ನೇಹಿತರು. ಆಶಾ, ಎಲ್ಲ ನಿಮ್ಮ ಇಷ್ಟದಾಗ ನಡೀತಲ್ಲ, ಇನ್ಮೇಲಾದ್ರೂ ಕೆರೆ ಬಾವಿ ಯೋಚನೆ ಇಲ್ಲ ತಾನೆ? ಇನ್ಮೇಲೇನು ಬೆಳಿ ಮೋಡದ ಮೇಲೆ ಕಣ್ಣು ಮುಚ್ಚಲೆ ಆಟ ಆಡೋದಿಲ್ವಲ್ಲ, ಇಲ್ಲೇ ಮೋಡದ ಕೆಳಗೆನೆ ತೊಟ್ಟು ತಪ್ಪೋದು. ಹೋಗಣ. ಅರ್ಜುನ್, ಆಶಾ, ನನ್ನ ಆಸೆ ಒಂದೇ ಒಂದು, ನೀವಿಬ್ರು ಚೆನ್ನಾಗಿರ್ಬೇಕು. ಐ ವಿಶ್ ಯೂ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬರ್ತೀನಮ್ಮ, ಬರ್ತೀನಿ ಡ್ಯಾಡಿ, ಬರ್ತೀನಿ. ಅರ್ಜುನ್ ಫ್ರಮ್ ಬ್ಯಾಂಗ್ಲೂರ್. ಅವನು ಆಲ್ರೆಡಿ ರಿಸರ್ವ್ ದ ರೂಮ್. ವೇಟ್ ಎ ಮಿನಿಟ್ ಸರ್. ಶಕುಮಾರಿ, ನಾಲ್ಕು ಕರ್ಕೊಂಡು ಸರಿ ಬಾ. ಹೇಗಿದೆ ಆಶಾ ಊಟಿ ವೆದರ್? ತುಂಬಾ ಚಳಿ ಅಲ್ಲ? ಎರಡು ದಿನ ಹೋದ್ರೆ ಎಲ್ಲ ಸರಿ ಆಗುತ್ತೆ. ಚಿತ್ರಪ್ಪ, 104 ಅಂದ್ರೆ ನಮ್ಮೂರು ಪಕ್ಕದ್ದೆ ಅಲ್ವಾ? ಹೌದು, ಡಿಲಕ್ಸ್ ಏರ್ ಕಂಡೀಷನ್ ರೂಮ್. ನಮ್ ಕಂಡೀಷನ್ ಇವತ್ತು ಎಡವಟ್ಟ ಆಗ್ಬೇಕು ನೋಡೋ. 20 ವರ್ಷದ ಕೆಳಗೆ ನಮ್ಮ ಹಳ್ಳಿಲಿ ಕೆರೆ ಕಟ್ಟೆ ಮೇಲೆ ನಾನು ನಮ್ಮವಳು ಹಿಂಗೆ ಹೋಯ್ತಿದ್ವು. ಆಗ ಅವಳು ಹಿಂಗೆ ಬಳಸ್ಕೊಂತ ಬಂದ. ಶಕುನಾಚಾರಿ, ಇವತ್ತು ಇಷ್ಟೇ ಟಾಟ ವಚ ತಗಳವಸಮ್ಮ. ಥ್ಯಾಂಕ್ ಯು ಸರ್. ಇದನ್ನ
भी दूर मत जाओ के पास आना मुश्किल हो बदन छूके तेरा कोई सिंगारी झूली झूली आई लव यू ಏನು ಮೂರೆ ಜನ ಆಗ್ತಾ ಇದ್ದೀರಿ ಇವನಲ್ಲಿ ಎಲ್ಲವರ ಅಲ್ಲೇನು ಮಾಡ್ತಿದ್ದೀಯ ಗೋಣೆ ಹತ್ರ ಮಾತಾರ ಹಸ್ತ ತೋರಿಸ್ತೀರಿ ಸ್ವಲ್ಪ ತಡ್ಕೊಳ್ರು ತೀರ್ಕೊಂಡ್ ಸಂತಾಪ ನನ್ನ ಮಗನಿಗೆ ಗೋಣೆ ಕೊರೆತಾವ್ ನೋಡ್ರು ಒಳ್ಳೆ ರತಿ ಮನ್ಮತ ಇದ್ದಂಗವ್ರಿ ಆ ಜೋಡಿ ನನ್ನ ಮಗನೇ ಇದ್ಬಿಟ್ಟ ಆಟದಲ್ಲಿ ನಮ್ ಡೋಬ್ನೆಲ್ಲ ಕೊರೆದು ಬಿಡ್ತೀಯ 5 ನಿಮಿಷದಲ್ಲಿ ಗೋಡೆ ಕೊರೆಯೋದು ಎಷ್ಟತ್ತು ರಸಿಕತೆ ಇಲ್ದಿರೋ ಮನುಷ್ಯನಿಗೆ ಬೇಗ ವಯಸ್ಸಾಗುತ್ತೆ ಮುಖಿನಪ್ಪ ಅಲ್ಲೋರು ಒಬ್ಬನೇ ಅನುಭವಿಸ್ತಾವನೆ ಅಲ್ಲ ಮನ್ಮಥನ ಆಸ್ತಿ ತೋರಿಸ್ತೀರಿ ಅಂತ ನೀ ಏನೋ ಅಲ್ಲಿ ನೋಡೋದು ನಾನು ಹತ್ತಿರ ನೋಡ್ರೆ ಈ ರೂಮ್ ನಂದು ದುಡ್ಡು ಕಟ್ಟವ್ ನಾನು ನೀನ್ ಯಾಕೋ ನೋಡ್ದೆ ಮಗನೇ ಅಲ್ಲೋ ಕೊರಿಯೋದ್ ಕೊರ್ದೆ ನಾಲ್ಕ್ ತೂತಾರ ಕೊರ್ದು ಏನ್ ನೀನು ನಾವ್ ನಾಲ್ಕ ಜನ ಒಟ್ಟಿಗೆ ನೋಡ್ಬೋದಾಗಿತ್ತು ಐಡಿಯಾ ಇವಾಗ ನನ್ನ ಮಗನೇ ಐಡಿಯಾ ಅಯ್ಯಪ್ಪ ನೋಡಕ್ಕಾಗಲ್ಲಪ್ಪ ನಾನ್ ನೋಡ್ತೀನೋ ಒಳ್ಳೆ ಲೈಲ ಬಂದಿರು ನೋಡ್ದೆ ಮಂಚದ ಕೆಳಗೆ ಹೋಗ್ಬಿಟ್ಟವ್ರೆ ಮಂಚದ ಕೆಳಗೆ ಹೋಗ್ಬಿಟ್ಟವ್ರೆ ನೀರು ನನ್ನ ಮಗನೇ ದೊಡ್ಡದಾಗೆ ಕೊರಿ ಅಲ್ಲೂ ಬಂದು ನೋಡ್ತೀನಿ ಉಗ್ರಪ್ಪ ಅವ್ರ ಮಂಚದ ಮೇಲಿದಾರ ಅಯ್ಯ ಅಪ್ಪ ಅಯ್ಯೋ ಕುರುಡು ನನ್ನ ಮಕ್ಕಳ ಅವ್ರ ಮಂಚದ ಮೇಲೆ ಬಂದ್ರು ನನ್ ಯಾಕೋ ಮಂಚದ ಮೇಲೆ ಎತ್ತ ಹಾಕ್ರಿ ಹೋಯ್ತಾನೋ ನಾನು ಬರ್ತ ನಿದ್ದೆ ಬರ್ತಾ ಇದೆ ಮಲ್ಕೊಳ್ಳೋಣ ನನಗ್ ಬರ್ತಾ ಇಲ್ಲ ಅಯ್ಯೋ ನನ್ನ ಮಕ್ಕಳ ಅವ್ರ ಬಾಗಿಲು ಮುಂದೆ ಒಳ್ಳೆ ನಾಯಿಗಳು ಬಿದ್ದಂಗ ಬಿದ್ದಿದ್ರಲ್ರು ಬೇ ಜಂಬರ್ ಕೊಟ್ಟಿ ಅಡಿ ಒಳಗ ಹೋಗ ಮಲಗೋಗ ಆಸೆ ಇದೆ ಹೋಗ ಏನೋ ಹೆಣಕ್ ಕೊಡ್ತಾ ಇದೆಯಾ ಹೋಗ್ ಸ್ನಾನ ಮಾಡಿ ಹೋಗು ಒಂದೇ ಒಂದ್ ಬಕೆಟ್ ಬಿಸಿ ನೀರು ಸಿಗೋದಿಲ್ಲ ಊಟಿ ಕಣ ಇದು ಆಮೇಲೆ ತಣ್ಣಗಾಗುತ್ತೆ ಮಗನೇ ಬಾಳಿ ಕೊಡೋದು ನೀನು ಮತ್ತೆ ನೀರು ಸ್ನಾನ ಮಾಡಿ ಹೋಗು ಅಲ್ಲ ನನ್ನ ಮಗನೇ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಬ್ಯಾಡ್ ಮಾರ್ನಿಂಗ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬಾಯ್ ಇವತ್ ಯಾರು ನಿದ್ದೆ ಮಾಡಬೇಡಿ
ಏನಾರು ಮಾಡಲಿ. ಹಲೋ ಇನ್ಸ್ಪೆಕ್ಟರ್ ಅಶೋಕ್ ಸ್ಪೀಕಿಂಗ್. ಅಶೋಕ್, ಈ ಕೊಲೆಗೆ ಪ್ರತ್ಯಕ್ಷ ಸಾಕ್ಷಿ ಮಿಸ್ಟರ್ ಅರ್ಜುನ್. ಇಂಟೆನ್ಸಿವ್ ಕೇರ್ ನಲ್ಲಿರುವ ಅವರಿಗೆ ಪ್ರಜ್ಞೆ ಬಂದ್ಬಿಟ್ರೆ ಅವರ ಕೊಲೆಗರು ಯಾರು ಅಂತ ಹೇಳೇ ಹೇಳ್ತಾರೆ. ಆಗ ನಮ್ಮ ಕೇಸು ನೂರಕ್ಕೆ ನೂರು ಭದ್ರವಾಗತ್ತೆ. ಕರೆಕ್ಟ್. ಸಮಾಧಾನ ಮಾಡ್ಕೋ ಅದಕ್ಕೆ. ಇಂಥ ಸಮಯದಲ್ಲಿ ಧೈರ್ಯ ಬಿಡಬಾರ್ದು. ಸಮಾಧಾನ ಮಾಡ್ಕೋ. ತಿಳಿದೋ ತಿಳಿದೇನೋ, ಯಾವ ಜನ್ಮದಲ್ಲೋ ಯಾವ ತಾಯಿ ಹೊಟ್ಟೆಗೆ ಚೂರಿ ಹಾಕಿತ್ತು, ಅದು ಈ ಜನ್ಮದಲ್ಲೇ ನಮ್ಮನ್ನು ಕಾಡ್ತಿದೆ ಭಾವ. ಸಮಾಧಾನ ಮಾಡ್ಕೋ ಭಾವ, ಸಮಾಧಾನ ಮಾಡ್ಕೋ. ನೀನೊಬ್ಬ ಹಾನೆಸ್ಟ್ ಜಡ್ಜ್, ಆದರೂ ಒಂದೊಂದು ಸಾರಿ ಈ ಕಾನೂನಿನ ಕೈಲಿ ನಿರಪರಾಧಿ ಅಂತ ಬಿಡುಗಡೆಯಾಗುವ ವ್ಯಕ್ತಿ ನಿನ್ನ ನ್ಯಾಯದ ತಕ್ಕಡಿಯಲ್ಲಿ ಮಹಾ ಅಪರಾಧಿಯಾಗಿ ತೂಗಬಹುದು. ಇದೆಲ್ಲ ಈ ಪ್ರಪಂಚದಲ್ಲಿ ಸ್ವಾಭಾವಿಕ ತಾನೆ ಭಾವ. ಇದು ನಿನಗಾಗುವ ಶಿಕ್ಷೆ ಅಂತ ನೀನು ಕೊರಗೋದ್ರಲ್ಲ ಅರ್ಥ ಇಲ್ಲ. ನೋಡು, ನನಗೆ ನಂಬಿಕೆ ಇದೆ ನಮ್ಮ ಅರ್ಜುನ್ ಬದುಕೇ ಬದುಕ್ತಾನೆ. ನನ್ನ ಮಗ ನನ್ನ ಕಣ್ಣೆದುರಿಗೆ ಮಲಗಿದಾನೆ, ಮಾತಿಲ್ಲ ಅನ್ನಕ್ಕೂ ಇಲ್ಲ, ಆದರೂ ಉಸಿರಾಡ್ತಾ ಇದ್ದಾನೆ. ನನ್ನ ಬುದ್ಧಿ ಸೊಸೆ ಒಂದಿನ ಕೂಡ ನನ್ನ ಮನೇಲಿ ಇರಲಿಲ್ಲ. ಆ ಬೆಳಕು ಬೆಳಗೋಕ್ಕೆ ಮುಂಚೆನೆ ಆರು ಹೋಯ್ತು. ಈ ನೋವು ನನ್ನನ್ನು ಹ್ಯಾಕ್ ತಡಿಲಿ ಬಾವಾ, ಹ್ಯಾಕ್ ತಡಿಲಿ ಹೇಳು. ಸಮಾಧಾನ ಮಾಡ್ಕೋ ಬಾವಾ. ತನ್ನ ತಂಗಿನೇ ತನ್ನ ಸರ್ವಸ್ವ, ಅವಳ ಸುಖನೇ ತನ್ನ ಬದುಕು ಅಂತ ನಂಬಿದ್ದ ಅಶೋಕ್ ಈ ನೋವನ್ನು ಹೇಗೆ ಸಹಿಸ್ತಾರೆ ಹೇಳು, ಹೇಗೆ ಸಹಿಸ್ತಾರೆ? ನಿಮ್ಮ ಹೃದಯನ ಚಿತ್ರಹಿಂಸೆ ಅನುಭವಿಸ್ತಿರುವಾಗ ನನ್ನ ದುಃಖ ನೋವಿನ ಬಗ್ಗೆ ಯಾಕೆ ಯೋಚಿಸ್ತಿದ್ದೀರಾ? ಈ ಕ್ಷಣಕ್ಕೆ ಅದ್ಯಾವುದು ನನ್ನ ಎದೆಯಲ್ಲಿಲ್ಲ. ನನ್ನ ಎದೆಯಲ್ಲಿ ತುಂಬಿರದ ಬೆಂಕಿ ಆ ಕೊಲೆಗಡಕನ್ನು ಹಿಡಿದು ಸುಡಬೇಕು ಅಂತ. Thank you.
ಕಣದಲ್ಲಿ ನೀ ನಿಂತೆ ಸೌಗಂಧ ಚೆಲ್ಲಿ ನಿನ್ನೆಲ್ಲ ವೈಭೋಗ ಕಂಡೆ ನಾ ನನ್ನ ಹೊಂಗನಸಿನಲ್ಲಿ ನನ್ನ ಆಸೆ ಎಲ್ಲ ನಿನ್ನಲ್ಲೇ ಈ ಜೀವ ನಿನ್ನಲ್ಲೇ ಆಶಾ ಆಶಾ ಏನು ಈ ಕೇಸ್ ಇನ್ವೆಸ್ಟಿಗೇಷನ್ನ ನಾನು ನಿಮಗೆ ವಹಿಸ್ಕೊಡ್ಬೇಕಾ ನೋಡಿ ಮಿಸ್ಟರ್ ರಾಜಶೇಖರ್ ಈ ಕೊಲೆ ಬಗ್ಗೆ ಕೆಲವರ ಮೇಲೆ ಅನುಮಾನ ನನಗೂ ಇರೋದ್ರಿಂದ ಡಿ ಎ ಜಿ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ಸಹಕಾರ ಜೊತೆ ಈ ಕೊಲೆ ಜವಾಬ್ದಾರಿ ನಾನು ವಹಿಸ್ಕೋಬೇಕಾಗಿ ಬಂತು ವಹಿಸ್ಕೊಡೋದಕ್ಕೆ ನಿಮ್ಗೇನ್ರಿ ಇದೆ ಬಾಕಿ ಇಲ್ಲಿ ನಾನಾಗಲೇ ಅಪರಾಧಿಗಳನ್ನು ಹಿಡಿದು ಕಂಬಿಂದ ಹಾಕಿದ್ದೀನಿ ಇಸ್ ಇಟ್ ಯೆಸ್ ಐ ವಿಲ್ ಶೋ ಯು ಇವರೇ ನೋಡಿ ಸರ್ ಮನದೇವರಾದ ರಂಜನ್ಗೂಡು ಸ್ಪೀಕರ್ ತಲುಪಿದ ಮೇಲೆ ನಾನೇ ಹೇಳ್ತೀನಿ ಸರ್ ಅವ್ನ ನಾಲ್ಕು ಜನ ಕೊಲೆ ಮಾಡಿಲ್ಲ ಸರ್ ಆದ್ರೆ ಇನ್ನೊಬ್ರು ಏನ್ ಮಾಡ್ತಾರೆ ಅಂತ ನೋಡ ಚಟ ಮಾಡ್ತಾರ ಅವ್ನ ನಾಲ್ಕು ಜನಕ್ಕೂ ಇತ್ತು ಸರ್ ಅವತ್ ಪ್ರೇಮ್ ವಿಹಾರ್ ಹೋಟೆಲ್ನಲ್ಲಿ ಅವ್ರು ಪಕ್ಕದ ರೂಮ್ ಅಲ್ಲಿ ಇದ್ದಿದ್ ಮಾತ್ರ ನಿಜ ಸರ್ ಈ ಕೋಲಿದರ ಮಕ್ಕಳು ಮಾತು ಕೇಳಿ ಗೋಡೆಗೆ ನಾನೇ ತೂಕ್ ಕೊಡ್ತೀನಿ ಸರ್ ಗಂಡು ಹೆಣ್ಣು ಎರಡು ಒಳ್ಳೆ ದಂತದ ಗೊಂಬೆ ಇದ್ದಂಗೆ ಇದಾವೆ ಅಂತ ತೋರಿಸ್ತಾನೆ ಇವನೇ ಸರ್ ಸರ್ ಇದನ್ನ ಮಗ ಇದಾನ ನೋಡಿ ಇವನು ಮನ್ಮಾತರಾಸದು ಏಜಟ್ಟು ಸರ್ ನೀವ್ಯಾರು ಕೊಲೆ ಮಾಡ್ಲಿಲ್ಲ ಅಂದ್ಮೇಲೆ ನಾವು ಕೊಲೆ ಮಾಡಿದ್ವಿ ಅಂತ ತಪ್ಪೇಳಿಕೆ ಹಾಕೊಟ್ರಿ ಸರ್ ನಾವು ರೆಸ್ಪೆಕ್ಟಬಲ್ ಪರ್ಸನ್ ಸರ್ ಫ್ಯಾಮಿಲಿ ಮೆನ್ಸ್ ನಮ್ ನಾಲ್ಕು ಜನಕ್ಕೂ ಹೆಂಡತಿ ಮಕ್ಕಳೆಲ್ಲ ಇದಾರೆ ಸರ್ ಕೊನೆಗಾರರು ತಡ್ಕೋಬೋದಿಲ್ಲ ಹಾಕಿ ಒಡೆದ್ರು ಸರ್ ಏಟು ತಡಿಲಾರ್ದೆ ನಾವು ಒಪ್ಕೋಬೇಕಾಯ್ತು ಸರ್ ಕೊನೆ ವಿಚಾರ ನಮ್ಗೆ ಗೊತ್ತಿಲ್ಲ ಸರ್ ಸತ್ಯವಾಗಿ ನಾವು ಯಾರು ಕೊಲೆ ಮಾಡಿಲ್ಲ ಸರ್ ಹಲೋ ಟೌನ್ ಈಸ್ಟ್ ಪೊಲೀಸ್ ಸ್ಟೇಷನ್ ಯಾರು ವೇಣೋ ನಾನು ಅನಾರೋಗ್ಯದ ಮನುಷ್ಯ ಸರ್ ಆರೋಗ್ಯದ ಸಲುವಾಗಿ ಊಟಿ ಗೀಟಿ ಅಂತ ವ್ಯಾದಾರ ಘೋಷಣೆ ತಿರುಗಾಡ್ತಾ ಇದ್ದವನು ಅರ್ಧ ಗಂಟೆಗೊಂದು ಸಾರ್ ನಾನು ಏನಾದ್ರು ಬೈತಾನೆ ಇರಬೇಕು ಸರ್ ಇಲ್ಲದವ್ರ ಗ್ಯಾಸ್ ಬಂದ್ಬಿಡುತ್ತೆ ಇಲ್ಲಿ ಬಂದಾಗಿಂದ ಏನೂ ಇಲ್ಲ ಸರ್ ಬಹಳ ಟ್ರಬಲ್ ಆಗಿದೆ ಯಾರಿಗೆ ಹೇಳಿ ಸರ್ ಉಮ್ಮ ಫೋನ್ ಇನ್ಸ್ಪೆಕ್ಟರ್ ಇವ್ರು ತಿನ್ನಕ್ಕೆ ಏನ್ ಕೇಳ್ತಾರ ಅದೆಲ್ಲ ಕೊಡಿ ಓಕೆ ಸರ್ ಓರೆ ಸಾಹೇಬರಿಗೆ ನನ್ನ ಅಶ್ವಿನ ಬೇರೆ ಗೊತ್ತಾಗೋಯ್ತು ಹಲೋ ಇನ್ಸ್ಪೆಕ್ಟರ್ ಅಶೋಕಿಯ ಹಾಂ ಐಸೆ ನೋಡಿ ಅದನ್ನ ರೆಡಿ ಮಾಡಿ ಐ ವಿಲ್ ಕಮ್ ಅಂಡ್ ಕಲೆಕ್ಟ್ ಇಟ್ ನೋಡಿ ಮಿಸ್ಟರ್ ಅಶೋಕ್ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಕೊಲೆಗಾರರು ಇಬ್ಬರಿಗಿಂತಲೂ ಹೆಚ್ಚು ಶವದ ಕೈಗಳ ಉಗುರು ಸಂದಿನಲ್ಲಿ ಬೇರೆ ಬೇರೆ ರಕ್ತದ ಗುರುತುಗಳಿವೆ ಈ ಆಧಾರದ ಮೇಲೆ ಆಶಾನ್ ಕೊಲೆ ಮಾಡಿದವರು ಸುಮಾರು 20-23 ವರ್ಷದ ಒಳಗಿನವರು ಅಂತ ಖಡಾಖಂಡಿತವಾಗಿ ಹೇಳ್ಬೋದು 23 ವಯಸ್ಸು ಒಳಗಿನವರ ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಅಶೋಕ್ ಅಶೋಕ್ ಬಾ ಪ್ರಮಿಳಾ ಕೂತ್ಕೋ ಏನು ಯೋಚನೆ ಮಾಡ್ತಿದ್ರ ಅಶೋಕ್ ಹಾಸ್ಪಿಟ್ಲಿಗೆ ಹೋಗಿದ್ರ ಅರ್ಜುನ್ ಹೇಗಿದ್ದಾನೆ ಹಾಗೇ ಇದ್ದಾನೆ ಪ್ರಮಿಳಾ ನಮ್ಮ ಆಶಾ ಕೇಸ್ಗೊಂದು ಹೊಸ ತಿರುವು ಬಂದಿದೆ ಆಶಾನ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದ ವ್ಯಕ್ತಿಗಳು 20-23 ವರ್ಷದ ವಯಸ್ಸಿನೊಳಗಿನವರು ಅಂತ ಲ್ಯಾಬ್ ರಿಪೋರ್ಟ್ ರೆಡಿ ಮಾಡಿದ ಡಾಕ್ಟರ್ ಆಧಾರ ಸಮೇತ ಹೇಳ್ತಾ ಇದ್ದಾರೆ ಆಧಾರ ಅಂದ್ರೆ ಅದೇ ಶವದ ಬೆರಳುಗಳ ಮಧ್ಯದಲ್ಲಿದ್ದ ಕೂದಲುಗಳು ಅವಳ ಉಗ್ರು ಸಂದಿಲಿ ಹೆಪ್ಪು ಕಟ್ಟಿದ್ದ ಬೇರೆಯವರ ರಕ್ತ ಇದನ್ನೆಲ್ಲ ನೋಡಿದ್ರೆ ಯಾರೋ ಪೊಲೀಸರು ಬಹಳ ದಿನದಿಂದ ಅವಳ ಮೇಲೆ ಕಣ್ಣಿಟ್ಟು ಬಲಾತ್ಕಾರ ಮಾಡಿರಬೇಕು ಆ ಹಿಂಸೆಯಿಂದ ಅವಳು ಸತ್ತಿರಬಹುದು ಒಂದು ವೇಳೆ ಆ ಕಟಕರು ಆಶಾ ಅರ್ಜುನ್ ಜೊತೆ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದು ಅವಳ ಮೇಲೆ ಕಣ್ಣಿಟ್ಟು ಸ್ಟೂಡೆಂಟ್ಸು ಆಗಿರ್ಬೋದು ಅಥವಾ ಹೊರಗಿನವರು ಆಗಿರ್ಬೋದು ಹಿಂದೆ ಆಶಾ ಆ ಚಂಡಾಲರು ಮಾಡಿದ ಪ್ರಯತ್ನಕ್ಕೆ ಒಪ್ಪದೆ ಅವ್ರಿಗೆ ಅವಮಾನ ಮಾಡಿರಬೇಕು ಆ ಸೇಡೆ ಈ ಕೊಲೆಗೆ ಮುಖ್ಯ ಕಾರಣ ಅಂತ ನನಗನ್ನಿಸ್ತಾ ಇದೆ
ಆಶಾ, ಇದಕ್ಕೆಲ್ಲ ಉತ್ತರ ಹೇಳಬೇಕು. ಅಶೋಕ್, ನಮ್ಮ ಕಾಲೇಜಿನಲ್ಲಿ ಶ್ರೀಕಾಂತ್ ಅಂತ ಒಬ್ಬ ರೌಡಿ ಹುಡುಗ ಇದ್ದಾನೆ, ನಿಮಗ್ ಗೊತ್ತಲ್ಲ, ಆ ಲಕ್ಷಾಧಿಪತಿ ಮೋಹನ್ ರಾಜ್ ಒಬ್ಬನೇ ಮಗ. ನಮ್ಮ ಅರ್ಜುನ್ ಸೋದರತೆ ಮಗ. ಹೌದು, ಆ ಶ್ರೀಕಾಂತೇ ಒಂದು ಗುಂಪಿದೆ, ಅವನು ನಮ್ಮ ಆಶಾನ ಕೆಣಕೋದಕ್ ಪ್ರಯತ್ನ ಪಟ್ಟು ಕೆನ್ನೆ ಕೊಡಿಸ್ಕೊಂಡಿದ್ದ. ಇದು ಪುತ್ರ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ದ. ಈ ವಿಷಯ ಅವತ್ತೇ ನನ್ಗೆ ಯಾಕೆ ಹೇಳಿಲ್ಲ? ಆಶಾ ತನ್ನಣ್ಣ ಮುಂಗೋಪಿ ಅಂತ ನನ್ ಬಾಯಿ ಮುಚ್ಚಿಬಿಟ್ಲು.
ಮಿಸ್ಟರ್ ಅಶೋಕ್, ನೀವು ತಂದುಕೊಟ್ಟ ಎರಡು ರೀತಿ ಕೂದಲುಗಳಿಗೂ ಶವದ ಬೆರಳ ಸಣ್ಣಿದ್ದ ಕೂದಲುಗಳಿಗೂ ಏನು ವ್ಯತ್ಯಾಸವಿಲ್ಲ. ದೇ ಆರ್ ಸೇಮ್ ಟು ಸೇಮ್. ದ ಬ್ಲಡ್ ಈಸ್ ಅಪ್ ಟು ಮ್ಯಾಚ್. ಥ್ಯಾಂಕ್ ಯು ಸರ್. ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಶಾ ಅರ್ಜುನ್ ಇಲ್ಲಿ ತಂಗಿದ್ದಾಗ ಈ ಫೋಟೋದಲ್ಲಿರೋರ ಪೈಕಿ ಯಾರಾದ್ರೂ ಇಲ್ಲಿ ಉಳ್ಕೊಂಡಿದ್ರಾ? ಈ ನಾಲ್ಕು ಜನ ಒಟ್ಟಿಗೆ ರೂಮ್ ನಂಬರ್ 106 ಅಲ್ಲಿ ಇಳ್ಕೊಂಡಿದ್ರು ಸರ್. 104 ಬಿಲ್ ಮಾಡಿ. ಏನು ಕೆಲಸ ಮಾಡ್ತೇನೆ ರೂಮ್ ಬಾಯ್ ಸರ್. ಈ ನಾಲ್ಕು ಜನ ಗೊತ್ತಿದ್ದೀಯಾ? ಹೌದು ಸರ್, ಅವತ್ತು ಇವ್ರು ನಾಲ್ಕು ಜನ ವಿಸ್ಕಿ ಸಲ್ದೆ ಒದ್ದಾಡ್ತಾ ಇದ್ರು. ನಾನೇ ಕಾರ ಕಳ್ಬಿಟ್ಟು ತಪ್ಪನೆ ಮಾಡಿದೆ. ಇನ್ಸ್ಪೆಕ್ಟರ್, ಎಸ್, ಇವ್ರುಗಳ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಿ. ವಾಟ್ಸ್ ಯುವರ್ ನೇಮ್? ರಮೇಶ್. ಮಿಸ್ಟರ್ ರಮೇಶ್, ನಿಮ್ಮ ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಅದನ್ನ ಹಾಗೆ ಕೋರ್ಟಲ್ಲಿ ಬಂದು ಹೇಳ್ಬೇಕಾಗ. ಖಂಡಿತ ಇಲ್ಲ. ಓಕೆ, ಈಗ ನಿಮ್ಮ ನಾಲ್ಕು ಜನನು ಬಿಡುಗಡೆ ಮಾಡ್ತಾ ಇದ್ದೀನಿ. ಆದ್ರೆ ಈ ನಾಲ್ಕು ಜನ 106 ನಂಬರ್ ರೂಮಲ್ಲಿ ಇದ್ರು ಅಂತ ಕೋರ್ಟಲ್ಲಿ ನೀವು ಬಂದು ಹೇಳಿಕೆ ಕೊಡ್ಬೇಕಾಗುತ್ತೆ. ಆವತ್ತು ಬಂದ್ಬಿಡ್ತೀವಿ. ನಾನು ಅವತ್ತು ಇವರು ನೋಡಿದಾಗ ಹೇಳಿದೆ, ಇವ್ರಿಗೆ ಏನು ಅನಾಹುತ ಆಗತ್ತೆ ಅಂತ. ನಾವಿನ್ನು ಬರ್ತೀವಿ ಸರ್. ಇನ್ಮೇಲೆ ಕದ್ ನೋಡ ಚಟ. ಅಯ್ಯೋ, ಇವರಾಣೆಗೆ ಇನ್ನು ಮೇಲೆ ನಮ್ಮ ಹೆಂಡತಿ ಮುಖ ಬಿಟ್ಟು ಬೇರೆ ಯಾರು ಕಣ್ಣೆ ನೋಡಲ್ಲ ಸರ್. ಇದೇನ್ ಇನ್ಸ್ಪೆಕ್ಟರ್ ನಮ್ಮನೆಗೆ? ಆಶಾ ಕೊಲೆ ಬಗ್ಗೆ ನಿಮ್ಮ ಮಗನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಶ್ರೀಕಾಂತ್ ಮನ್ಲಿದಾನ? ಆ ಕೊಲೆಗೂ ನನ್ನ ಮಗನಿಗೂ ಏನ್ ಸಂಬಂಧ ಇನ್ಸ್ಪೆಕ್ಟರ್? ಸಂಬಂಧ ಏನಿಲ್ಲದಿದ್ರು ಆಶಾ ಅರ್ಜುನ್ ಶ್ರೀಕಾಂತ್ ಎಲ್ಲ ಒಟ್ಟಿಗೆ ಓದ್ತಾ ಇದ್ದವರು. ಅವನ ಜೊತೆ ಮಾತಾಡೋದ್ರಿಂದ ಕೊಲೆಗಾರನ ಪತ್ತೆ ಮಾಡೋದು ನಮಗ್ ಸುಲಭ ಆಗ್ಬೋದು. ಸರಿ ಬನ್ನಿ. ಇಲ್ಲ ಎಷ್ಟೆಲ್ಲ ಹೇಳಿದಿನ, ಮಕ್ಕಳು ಮಲ್ಕೊಳ್ಳುವಾಗ ಹಾಲು ಕುಡಿಬೇಕು, ಈ ಹಾಲು ಗಬ್ಬು ಕುಡಿದು ಆರೋಗ್ಯ ಕೆಡಿಸ್ಕೋಬಾರ್ದು ಅಂತ. ನೀವ್ ಹೇಳೋ ರೀತಿ ಬರೀ ಹಾಲು ಕುಡಿದ್ರೆ ಕಣ್ಣಿಗೆ ಬಿದ್ದ ಹೆಣ್ಮಕ್ಳನ್ನ ಬಲಾತ್ಕಾರ ಮಾಡಿ ಅವ್ರನ್ನ ಕೊಲೆ ಮಾಡೋದು ಹುಮ್ಮಸ್ ಆಗ್ಬಿಡುತ್ತೆ ಹೇಳಿ. ಇದೇನ್ ಇನ್ಸ್ಪೆಕ್ಟರ್, ನನ್ ಮಗನೇ ಕೊಲೆಗಾರ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ? ಸ್ವಲ್ಪ ಎಚ್ಚರಿಕೆ ಮಾತಾಡ ಇನ್ಸ್ಪೆಕ್ಟರ್. ನಾನು ಕೊಟ್ಟದೀಶ್ವರ್ ಮಗ, ಹಾಲು ಬದಲು ಬಿಸ್ಕಿನೇ ಕುಡಿಯೋದು. ಇನ್ಸ್ಪೆಕ್ಟ್ರೇ, ಕಾಕಿ ಬಟ್ಟೆ ತೊಟ್ಟು ಕಳ್ಳ ಬಟ್ಟೆ ಕುಡಿದು ದಾರಿ ತಪ್ಪೇನಾದ್ರೂ ನಮ್ಮ ಮನೆಗೆ ಬಂದ್ರ? ಕಾಕಿ ಬಟ್ಟೆಗೂ ಕಳ್ಳ ಬಟ್ಟೆಗೂ ಹತ್ರ ಸಂಬಂಧ ಇದೆ ಮಿಸ್ಟರ್ ಶ್ರೀಕಾಂತ್. ಅವತ್ ನೀನು ನಿನ್ ಫ್ರೆಂಡ್ಸ್ ಪ್ರೇಮ್ ಹಿಯರ್ ಹೋಟೆಲ್ನಲ್ಲಿ ವಿಸ್ಕಿಯಿಂದ ಹೊಟ್ಟೆ ತುಂಬಲಿಲ್ಲ ಅಂತ ಕಳ್ಳ ಬಟ್ಟೆ ತರಿಸ್ಕೊಂಡು ಕುಡಿದ್ರಲ್ಲ, ಆ ಅಮ್ಮಲ್ನ ಇಳ್ಸಕ್ ಬಂದಿದ್ದೀನಿ. ಮಿಸ್ಟರ್ ಶ್ರೀಕಾಂತ್, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ನಿಮ್ಗೇನು ಹುಚ್ಚಿಗೆ ಹಿಡಿದಿದ್ಯಾ? ನನ್ ಮಗ ಕೊಲೆ ಮಾಡ್ದ ಅನ್ನೋದಕ್ಕೆ ನಿಮ್ ಹತ್ರ ಸಾಕ್ಷಿ ಏನಿದೆ, ಆಧಾರ ಏನಿದೆ? ಸಾಕ್ಷಿ ಆಧಾರ ಬೇಕಾ? ಆಶಾ ಈ ಕಟಕನ ಹಿಂಸೆ ತಾಳ್ಲಾರ್ದೆ ಇವನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಕಚ್ಚಿ ಪರಿಚಿತ ಗಾಯ ಅಂತ ನಾಳೆ ಕೋರ್ಟಲ್ಲಿ ಪ್ರೂವ್ ಮಾಡ್ದಲ್ಲ. ಸಾಕಾಯ್ದು ಮಿಸ್ಟರ್ ಅಶೋಕ್? ನನ್ ಮೋಸ್ಟ್ ಇಂಪ್ರೆಷನ್ ಮೋಹನ್ ರಾಜ್ ಮಗ, ನನ್ ಕೈ ಬೀಡಿ ತೋರ್ಸಕ್ ಮುಂಚೆ 100 ಸಾರಿ ಯೋಚನೆ ಮಾಡಿ. ನಾನೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿರೋದು. ಕಮ ಆನ್. ನನ್ ಮಗನ್ ಕೈಗೆ ಬೇಡಿ ಹಾಕಿದ್ರಲ್ಲ, ನಾಳೆ ನೀವೇ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ ಇನ್ಸ್ಪೆಕ್ಟರ್. ನೀವ್ ತಿನ್ನೋ ಅನ್ನಕ್ಕೆ ನೀವೇ ಮಣ್ಣು ಹಾಕೋತೀರಾ? ನೀವ್ ಮನೆ ತುಂಬಾ ಚಿನ್ನ ತುಂಬಿಕೊಂಡಿರೋರು, ಬಡೂರು ಬಾಯಿಗೆ ಮಣ್ಣು ತುಂಬೋದಲ್ಲಿ ನಿಂತಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತಲ್ಲ ನಾಳೆ ನಿಮ್ ಮಗನ ಬಾಯಿಗೂ ಮಣ್ಣು ಬಿದ್ದೇ ಬೀಳುತ್ತೆ,
ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ. ನಡೆಯ ಇವತ್ತೊಂದೇ ಒಂದಿನ ನಿನ್ ತೋಳಲು ಶಕ್ತಿ ಇರೋರು ಹೊಡಿನ್ಸ್ಪೆಕ್ಟರ್, ಪ್ರಪಂಚದ ಯಾವ ಮೂಲಿದ್ರು ನಮ್ಮಪ್ಪ ನಾಳೆ ಬಂದೇ ಬರ್ತಾರೆ. ನೀನೇ ನಿನ್ ಕೈಯಾರೆ ಲಾಕಪ್ ಓಪನ್ ಮಾಡಿ ನನಗೆ ಸಲ್ಯೂಟ್ ಹೊಡೆದು. ನಿಮ್ಮಪ್ಪ ನಮ್ಮ ದೇಶದ ಕಾನೂನಿಗಿಂತ ದೊಡ್ಡವನಲ್ಲ ಕಣೋ ರಾಸ್ಕಲ್. ಇವತ್ತು ನಿನ್ ದುಡ್ಡಿನ ಮದಾನ ನಾನು ಇಳಿಸ್ತೀನಿ. ಆಶಾ ಕೊಲೆ ಮಾಡಿದವ್ರು ಯಾರು ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಒಪ್ಕೊಳ್ಳಲ್ಲ. ಇನ್ಸ್ಪೆಕ್ಟರ್, ಹೊಡಿಯೋದಕ್ಕೆ ನಿಮ್ಗೆ ಅಧಿಕಾರ ಇರ್ಬೋದು, ಎಷ್ಟು ಬೇಕಾದ್ರೂ ಹೊಡೀರಿ, ಆದ್ರೆ ಕೊಲ್ಲೋದಿಕ್ ನಿಮ್ಗೆ ಅಧಿಕಾರ ಇಲ್ಲ. ಶಟ್ ಅಪ್. ಪೊಲೀಸ್ನವ್ರು ಯಾರು ಕೊಲೆಗಡಕರಲ್ಲ, ಕೊಲೆಗಾರರಿಂದ ಬಾಯಿ ಬಿಡಿಸಿ ನೊಂದ ಜೀವಿಗೆ ನ್ಯಾಯ ಧರ್ಮ ದೊರಕಿಸ್ಕೊಡೋ ಸಮಾಜ ಸೇವಕ. ಅಂಡರ್ಸ್ಟ್ಯಾಂಡ್ ಸರ್? ಹೇಳು 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 ಸರ್, ನಿಜ ಏನಂತ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ಇವತ್ತು ನಿಜ ಅಂತ ಹೇಳಿ ಇವ್ರ ಕೈ ತಪ್ಪಿಸ್ಕೋಬಹುದು, ಆದ್ರೆ ನಾಳೆ ನಮ್ ಕೈ ತಪ್ಪಿಸ್ಕೋ ಸಾಧ್ಯವೇ ಇಲ್ಲ. ಒಳಗಾಕಿ ಹೋಗಲು ಸರ್, ಗಂಟ್ಲು ಒಣಗೋಗಿದೆ, ಒಂದ್ ಗ್ಲಾಸ್ ನೀರ್ ಬೇಕು ಸರ್. ಕಾನ್ಸ್ಟೇಬಲ್, ಒಂದ್ ಗ್ಲಾಸ್ ನೀರ್ ತಂದ್ಕೊಡೋಣ. ಓಕೆ ಸರ್. ನೋಡು, ನಿನ್ ರೌಡಿ ಫ್ರೆಂಡ್ಸ್ ಕೋರ್ಟ್ ಬೆದಕ್ಕೆ ಹೆದರ್ಕೋಬೇಡ. ಆಶಾ ಕೊಲೆ ಬಗ್ಗೆ ನಿನ್ಗೇನ್ ಗೊತ್ತು? ಅವಳು ಸತ್ತಿದ್ದ ಹಾಗೆ ನಿನ್ ಕಂಡಿದ್ದೆ. ನಮ್ಮದಾರ್ ಹುಚ್ಚು ಮರೆಯಲ್ಲಿ ಹೇಳಿದ್ರೆ ನಿನ್ ರಕ್ಷಣೆ ಬರ ನಂದು. ಕಮಾನ್ ಟೆಲ್ ದ ಟ್ರೂತ್, ಹೆದರ್ಕೋಬೇಡ, ಹೇಳಿದ ಮದಾರ್. ಸರ್ ನೀರು ತಗೋ. ಆಶಾ ಅರ್ಜುನ ನಿಮ್ಮನ್ನು ಊಟಿಗೆ ಹೋಗ್ತಾರೆ, ಪ್ರೇಮ್ ಯಾರು ಹೋಟ್ಲಲ್ಲೇ ಹೇಳ್ಕೊಂತಾರಂತ ಶ್ರೀಕಾಂತ್ ಮೊದಲೇ ಗೊತ್ತಿತ್ತು. ಶ್ರೀಕಾಂತ್ಗೆ ಆಶೆ ಮೇಲೆ ಮೊದಲಿಂದ ಕಣ್ಣಿತ್ತು. ನಮ್ಮನ್ನು ಪುಸ್ತಾಯಿಸ್ತಾ ನಾವು ಅದೇ ರಾತ್ರಿ ಹೊರಟು ಅದೇ ಹೋಟ್ಲಲ್ಲಿ ಹೇಳ್ಕೊಂಡಿದ್ವಿ. ಆವತ್ತಿನ ದಿನ ಮಾಡಿದ್ ಸಾಕು, ಬನ್ನಿ ಟೀ ಕುಡಿಯಲ. ಏನ್ರಿ ಇವತ್ತೇನ್ ನಮ್ ಪ್ರೋಗ್ರಾಮ್? ಇವತ್ತು ರೂಮ್ನಲ್ಲಿರೋದೇ ನಮ್ ಪ್ರೋಗ್ರಾಮ್ ನೋಟಿ, ಅದಕ್ಕ ನಾವು ಊಟಿ ಬಂದಿದ್ದು. ಮತ್ತಿನ್ನೇನಿಕೆ? ಓಕೆ, ಇವತ್ತು ನೀನು ಹೊರಗಡೆ ಕರ್ಕೊಂಡು ಹೋಗಕ್ಕೆ ತಾನೆ? ಹಾಗಾದ್ರೆ ಒಂದು ಕಂಡೀಷನ್. ಏನು? ನನಗೊಂದು ಮುಟ್ಟು ಕೊಡ್ತೀಯಾ? ನನಗೇನು ಬಿಡು, ಹಾಗಾದ್ರೆ ಇವತ್ತು ರೂಮ್ ಪ್ರೋಗ್ರಾಮ್. ಜಾನಿ, ರವಿ, ನಾವು ಅವ್ರನ್ನ ಫಾಲೋ ಮಾಡಿ ಸಮಯ ಸಾಧಿಸಿ ನಮ್ಮ ಕೆಲಸ ಮುಗಿಸ್ಲೇಬೇಕು. ಲೋ ಶ್ರೀಕಾಂತ, ನೀವು ದೇಶದ ಇಲ್ಲಿ ಬದ್ದಿಂಗೆ ಅಂತ ನಂಗೆ ಮೊದಲೇ ಗೊತ್ತಿದ್ರೆ ನನ್ ಖಂಡಿತ ಬರ್ತಾ ಇಲ್ಲ, ನಾನು ಈಗಲೇ ಊರಿಗೆ ಹೊರಟೋಗ್ತೀನಿ. ಏಯ್, ನಾನಿರೋವರೆಗೂ ನೀವ್ಯಾರು ಹೆದರ್ಬೇಕಾಗಿಲ್ಲ, ಊರಂತೆ ಊರು. ಏಯ್ ನಡೆಯೋ. ಸಿಹಿ ಮುತ್ತು 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 ಸಿಹಿ
ತಂದೆ ನಿನ್ನೆ ಒಂದು ಕೊಟ್ಟೆ ನೀನು ಇನ್ನೂ ಬೇಕು ಎಂದೆ ನಾನು ಈವಾಗಲೇ ನಾ ಈವಾಗಲೇ ಹಾಡಿದೆ ಒಲವಿಗೆ ವೇಳೆ ಇದೆ ಎಂದಿದೆ ತಿಳಿಯದ ಮಾತು ಇನ್ನೂ ಏನಿದೆ ಅವಸರ ಏಕೆ ಬಿಡು ಎಂದಿದೆ ಮಲ್ಲಿಗೆ ಹೂಮಾಲೆ ಬಾಡೋ ಮುನ್ನ ಕೆಂತುಟಿ ಜೇನನ್ನು ತಾರೆ ಚಿನ್ನ ಮುತ್ತು ಮುತ್ತು ಸಿಹಿ ಮುತ್ತು ಮುತ್ತು ಚಂದ್ರವು ಕಾಲವು ಮರೆಯದ ಹೊಸ ಕಾವ್ಯವು ನನ್ನ ನಿನ್ನ ಪ್ರೀತಿ ಮಧುರ ನಮ್ಮಿ ಒಲವು ಎಂದೂ ಅಮರ ಚಿನ್ನ ಬಿಡಲಾರೆ ನಾ ನಿನ್ನ ಬಾ ಬಾ ಮುತ್ತ ಮುತ್ತು ಸಿಹಿ ಮುತ್ತ ಮುತ್ತು ಬಾನು ಮುತ್ತೊಂದ ತಂದಂತೆ ಪ್ಲೀಸ್ ಬೇಡಮ್ಮ ನನಗೆ ತುಂಬಾ ಭಯ ಆಗ್ತದೆ ಪ್ಲೀಸ್ ಸುಮ್ಮನೆ ಬಾ ಬಂದು ಬಿಟ್ಟ
ಹೇಳು ಶ್ರೀಕಾಂತ್, ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ದೆ ಕೊನೆ ಕೊಲೆನೆ ಮಾಡ್ಬಿಟ್ಟಿಯಲ್ಲೋ. ನೋಡ್ದ ಮೋದರ, ನಮ್ಮ ಜೊತೆ ನೀನು ಬಂದಿದ್ದೀಯಾ, ಈ ವಿಷಯ ಬಾಯ್ಬಿಟ್ರೆ ನಮ್ಮ ಜೊತೆ ನೀನು ಜನ ಆಗ್ತಾರೆ. ಕಮಾನ್ ಶ್ರೀಕಾಂತ್, ಆದಷ್ಟು ಬೇಗ ಈ ಜಾಗ ಕಾಲಿ ಮಾಡೋಣ. ಕಮಾನ್. ನಿಮ್ಮನ್ನು ಕರ್ಕೊಂಡೋದ್ನಲ್ಲ ಬೋಟ್ಮನ್, ಅವನ ಹೆಸರೇನಂದೆ? ರಂಗ್ಪುರಿ ಅಂತ ಸರ್. ನಮಸ್ಕಾರಕ್ಕೋಸ್ಕರ ಕಾದ್ಕೊಳ್ತಿಲ್ಲ ಇನ್ಸ್ಪೆಕ್ಟರ್, ವ್ಯವಹಾರ ಮುಗಿಸೋಕ್ಕೋಸ್ಕರ ಕಾದ್ಕೊಳ್ತಿದ್ದೀನಿ. ನನ್ನ ಮನೆಗೆ ಬಂದು ನನ್ನ ನಮಸ್ಕಾರನ ತಿರಸ್ಕರಿಸುವ ಅಸಭ್ಯ ವ್ಯಕ್ತಿ ಜೊತೆ ನನಗೆ ವ್ಯವಹಾರ ಎಂಥದ್ದು ಮಿಸ್ಟರ್ ಮೋಹನ್ ರಾಜ್? ನಾನು ಎಷ್ಟೇ ಅಸಭ್ಯ ವ್ಯಕ್ತಿ ಆಗಿದ್ರು ಒಬ್ಬ ದೊಡ್ಡ ಶ್ರೀಮಂತ. ಈ ನಾಡಿನ ಭವಿಷ್ಯನೇ ತಮ್ಮ ಮುಷ್ಟಿಯಲ್ಲಿ ಹಿಡಿದಿರೋ ಹತ್ತಾರು ಕೈಗಳಲ್ಲಿ ಒಂದು ಕೈ, ಈ ಬಡ ಕರ್ನಾಟಕದ ಪೂರ್ಣ ಭಾರ ಹೊತ್ತಿರೋ ಹತ್ತಾರು ಮೈಗಳಲ್ಲಿ ಒಂದು ಮೈ. ನಾನು ಊರಲ್ಲಿಲ್ದಿರುವಾಗ ನನ್ನ ಬಂಗ್ಲೆಗೆ ನುಗ್ಗಿ ನನ್ನಂಥವನ್ನ ಮಗನ್ನೇ ಅರೆಸ್ಟ್ ಮಾಡುವಂತ ಸಾಹಸ ತೋರುತ್ತಿಲ್ಲ ಇನ್ಸ್ಪೆಕ್ಟರ್. ನನ್ನ ಸಾಹಸ ಗುರುತಿಸಿ ನನಗೆ ಶಬಾಸ್ಗಿರಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮೋಹನ್ ರಾಜ್. ನಿಮ್ಮಂತ ದೊಡ್ಡ ಮನುಷ್ಯರು ನನ್ನ ಮನೆಗೆ ಬಂದು ನನ್ನಾಯಿಯಾಗಿ ನನ್ನನ್ನು ಕಾಯ್ತಾ ಇರೋದು ನೋಡಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ, ನಗು ಬರ್ತಾ ಇದೆ. ನಿಮ್ಮಂತ ಶ್ರೀಮಂತರ ಕೈಯಲ್ಲಿ ನಮ್ಮ ಮುಕ್ಕೋಟಿ ಕನ್ನಡಿಗರ ಭವಿಷ್ಯ ಸಿಕ್ಕಾಕೊಂಡಿದೆ ಅಂತ ನನಗೆ ಸಂಕಟನೂ ಆಗ್ತದೆ. ಆದರೂ ನನ್ನ ಕರ್ತವ್ಯ ದಾರಿಯಲ್ಲಿ ಒಬ್ಬ ಗೂಂಡ ಶ್ರೀಮಂತ ನನಗೆ ಎದುರಾಗಿದ್ದಕ್ಕೆ ಅವನು ಸೊಕ್ಕು ಮುರಿದು ಮತ್ತಿಳಿಸೋ ಹೊತ್ತು ಬಂತಲ್ಲ ಅಂತ ನನಗೆ ಸಂತೋಷನೂ ಆಗ್ತಾ ಇದೆ ಮಿಸ್ಟರ್ ಮೋಹನ್ ರಾಜ್. ಇಂಥ ಸಂತೋಷಕ್ಕೆ ಸಾವು ಬಹಳ ಬೇಗ ಇನ್ಸ್ಪೆಕ್ಟರ್. ಸಾವೋ ನೋವೋ ಹೆದರದೆ ಮುಂದೆ ಹೆಜ್ಜೆ ಇಡೋ ಕೆಚ್ಚೆದೆ ನನಗಿದೆ ಮೋಹನ್ ರಾಜ್, ಕೆಚ್ಚೆದೆ. ಪ್ರತಿಯೊಬ್ಬ ಗಂಡಸಿಗೂ ಎಂತಹ ಪ್ರವಾಹದಲ್ಲಾದರೂ ಈಜಬಲ್ಲೆ ಅನ್ನೋ ಕೆಚ್ಚೆದೆ ಇರಬೇಕು. ಆದರೆ ಸೋತು ಸತ್ರು ಸರಿ ಪ್ರವಾಹದ ಎದುರಾಗಿ ಈಜ್ತೀನಿ ಅನ್ನೋ ಹುಚ್ಚದೇ ಇರಬಾರದು. ಲೋಕ್ ಹಿಯರ್ ಇನ್ಸ್ಪೆಕ್ಟರ್. ನೋಡು, ನಿನ್ನ ಮನೆ ಬಾಗಿಲನ್ನು ಹುಡುಕೊಂಬಂದಿರೋ ಭಾಗ್ಯಲಕ್ಷ್ಮಿ, ಇಡೀ ನಿನ್ನ ಸರ್ವಿಸ್ನಲ್ಲೇ ಸಂಪಾದನೆ ಮಾಡೋಕ್ಕಾಗದೇ ಇರೋಷ್ಟು ಹಣದ ರಾಶಿ. ಮಿಸ್ಟರ್ ಅಶೋಕ್, ಇದರ ಸದ್ಗೆ ಹೆಣ ಕೂಡ ಕಂಡುಬಿಡುತ್ತೆ. ನೋಡು, ನನ್ನ ಮಗನ ಹುಡುಗ ಸ್ವಭಾವ, ಅಕಸ್ಮಾತ್ ತಪ್ಪು ಮಾಡಿರ್ಬೋದು, ಅವನ ಮೇಲಿನ ಆರೋಪನ ವಾಪಸ್ ತಗೊಂಡು. ಇದಿಷ್ಟೇ ಅಲ್ಲ, ಇನ್ನೂ ಇಷ್ಟು ಕೊಡಬಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನ್ನ ಐ ಜಿ ಪಿನೂ ಮಾಡಬಲ್ಲೆ. ಇದನ್ನೆಲ್ಲ ಬೇಡ ಅನ್ನೋ ಹುಚ್ಚದೆ ನಿನಗಿದೆಯಾ ಇನ್ಸ್ಪೆಕ್ಟರ್? ಈ ಭಾಗ್ಯನ ಕಾಲಿನಿಂದ ಒದ್ದು ನನ್ನೆದುರು ನಿಲ್ಲೋ ಸಾಮರ್ಥ್ಯನ ನೀನು ತೋರಿಸೋದಾದ್ರೆ ನಿಂದು ಕೆಚ್ಚದೇನೋ ಅಲ್ಲ, ಹುಚ್ಚದೇನೋ ಅಲ್ಲ, ಬರೀ ಪೆಚ್ಚದೆ. ಮಿಸ್ಟರ್ ಮೋಹನ್ ರಾಜ್, ಇದರಲ್ಲಿ ಎಷ್ಟಿದೆ? 5 ಲಕ್ಷ. ನಾನು ಕೇಸ್ ವಾಪಸ್ ತಗೊಂಡು ನಿನ್ನ ಮಗನ ಬಿಡುಗಡೆ ಮಾಡಿದ್ರೆ
ಇನ್ನೇ ಎಷ್ಟು ಕೊಡಬಲ್ಲೆ? ಇನ್ನು 5-10 ಲಕ್ಷ. ಓಕೆ, ಬಿಡುಗಡೆ ಮಾಡ್ತೀನಿ. ಬಟ್ ನನಗೆ ನಿನ್ನ ಹಣ ಬೇಕಾಗಿಲ್ಲ. ನನ್ನ ತಂಗಿ ಜೀವನ ವಾಪಸ್ ತಂದು ಕೊಡ್ತೀಯಾ? ಆಗುತ್ತಾ ನಿನ್ನ ಕೈಲಿ? ಹೇಳು ಮೋಹನ್ ರಾಜ್, ಹೇಳು. ಇನ್ನೊಂದ್ಸಲ ಇಂಥ ಪ್ರಯತ್ನ ಮಾಡಿದ್ರೆ ನಿನ್ನ ಮಗನ ಜೊತೆ ನೀನು ಕಂಬೆ ಎಣಿಸ್ಬೇಕಾಗುತ್ತೆ. ನನ್ನ ಹಣಕ್ಕಾದ ಅವಮಾನ, ನನಗಾದ ಅವಮಾನ, ನನ್ನ ಶ್ರೀಮಂತಿಕೆಗಾದ ಅಗೌರವ. ಯಾವ ಹಣನ ನೀನು ತಿರಸ್ಕರಿಸಿ ತಳ್ಳಿದೆಯೋ ಅದೇ ಹಣ ಎಂಥ ಮಾಯ ಮಾಡುತ್ತೆ ಅನ್ನೋದನ್ನ ನೀನೇ ನೋಡ್ತೀಯ. ಕೊಲೆ ಮಾಡಿ ಕಂಬಿ ಹಿಂದೆ ಇರೋ ನನ್ನ ಮಗ ನಾಳೆ ಜೈ ಜೈ ಅಂತ ನನ್ನ ಮನೆಗೆ ವಾಪಸ್ ಬರ್ತಾನೆ. ಅವನ್ನ ಕಂಬಿ ಹಿಂದೆ ಹಾಕಿದೆ ಈ ನಿನ್ನ ಕೈ, ಅದೇ ಕಂಬಿ ನೆನೆಸ್ಬೇಕಾಗತ್ತೆ ಇನ್ಸ್ಪೆಕ್ಟರ್. ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋಹನ್ ರಾಜ್, ಮೈಂಡ್ ಇಟ್ ಮಿಸ್ಟರ್ ಮೋಹನ್ ರಾಜ್. ಕೇಳು, ನಿನ್ನ ಶ್ರೀಮಂತಿಗೆ ಮುಂದೆ ನಮ್ಮ ದೇಶದ ನ್ಯಾಯ ಕಾನೂನು ಎರಡು ಸೋತು ತಲೆ ತಕ್ಷ ಕಾಲಕ್ಕೆ ನಾನೇ ಸಿಡ್ದೆದ್ ನಿನ್ನ ಮಗನ ನೇಣ ಹಾಕ್ತೀನಿ. ಆಮೇಲಿಂದ ಈ ಕೈಗಳು ಕಮ್ಮಿ ಎಣಿಸಿದ್ರು ಹೌದು ಸರ್. ಈ 4 ಜನ ಬಡ್ಡಿ ಮಕ್ಕಳನ್ನ ನನ್ನ ಬೋಟ್ನ ನಾನೇ ಕರ್ಕೊಂಡು ಹೋಗ್ಬಿಟ್ಟೆ ಸರ್. ಅವತ್ತು ಪೂರ್ತಿ ನನ್ನ ಬೋಟ್ನೇ ಬುಕ್ ಮಾಡಿದ್ರು ಸರ್. ಆ ಬೋಟ್ನಿಂದ ಹಿಡಿದು ಹೋದ ಸ್ವಲ್ಪ ಹೊತ್ತಿನ ಮೇಲೆ ಒಂದು ಹುಡುಗಿ ಕಿರ್ಚಿ ಶಬ್ದ ಕೇಳಿಸ್ತು ಸರ್. ಇದೇನ್ ಸ್ವಾಮಿ ಬಟ್ಟೆ ಅಲ್ಲ ರಕ್ತ? ಆಗ್ಲೇ ಯಾರೋ ಕಿರ್ಚ್ಕೊಂಡಂಗ್ ಶಬ್ದ ಕೇಳಿಸ್ತು. ನೀವು ಅದು ಹಾ ಜಂಗಲಲ್ಲಿ ಅದ್ಯಾವ್ದು ಮೇಲೆ ಬಿದ್ದು ತರಡು ಮಾಡಕ್ ಬರ್ತಾ ಪಟ್ರು ಆ ಫೈಟ್ನಲ್ಲಿ ಹೀಗಾಯ್ತಷ್ಟೇ. ಆ ಈ ಮಾತನ್ನ ಯಾರಾದ್ರೂ ಕ್ಯಾಪ್ ಮನೆಯಲ್ಲಿ ಗುಗ್ಗು ಹೇಳಿ ನಾನೇನ್ ನೋಡ್ಲಿಲ್ಲ ಅಂತ ತಿಳ್ಕೊಂಡ್ರ? ನಿಮ್ ಹಿಂದೆನೆ ಇದ್ದು ನೀವು ಮಾಡಿದ್ದನ್ನೆಲ್ಲ ನೋಡ್ತಾನೆ ಇದ್ದೆ. ಪುರಿ, ನೀವು 1,000 ರೂಪಾಯಿ ಇದೆ ಇಟ್ಕೋ, ಮತ್ತೆ ಬೇಗ ಕೊಡ್ತೀನಿ. ಆದ್ರೆ ಈ ವಿಷಯ ಮಾತ್ರ ಯಾರು ಹೇಳ್ಬೇಡ. ಸರಿ ನೋಡು, ಈಗ ಹೇಳಿದ್ನೆಲ್ಲ ಜ್ಞಾಪಕ ಇಟ್ಕೋ, ನಾಳೆ ಕೋರ್ಟಲ್ಲಿ ಬಂದು ಹಾಗೆ ಹೇಳ್ಬೇಕಾಗುತ್ತೆ. ಖಂಡಿತ ಬರ್ತೀನಿ ಸುಮ್ಮನೆ. ಡ್ರೈವರ್, ಊಟ ಕೊಟ್ಟು ಬಾ. ಒಂದು ಸ್ವಲ್ಪ ಹುಷಾರು ಮಾಡ್ಕೊ. ಆಯ್ತು. ನಮಸ್ಕಾರ ಸರ್. ನಮಸ್ಕಾರ. ಶ್ರೀಕಾಂತ್ ಊಟ ಕಳಿಸಿ. ಓ, ಶ್ರೀಮಂತನ ಮಗನಿಗೆ ಶ್ರೀಮಂತಿಗೆ ಊಟನಾ? ವೆರಿ ಗುಡ್. ಕಾನ್ಸ್ಟೇಬಲ್, ಶ್ರೀಕಾಂತ್ ನಾವು ಲಾಕಪ್ನಲ್ಲಿದ್ದರು, 5-star ಹೋಟ್ಲು ಟ್ರೀಟ್ಮೆಂಟ್ ಮಾಡು. ನಮ್ಮ ತಂದೆ ಮೋಸ್ಟ್ ಇನ್ಫ್ಲೇಷನ್ ಮೋಹನ್ ರಾಜ್, ಅವ್ರು ಮನಸ್ಸು ಮಾಡಿದ್ರೆ 5-star ಏನ 7-star ಹೋಟ್ಲು ಟ್ರೀಟ್ಮೆಂಟು ಸಿಗುತ್ತೆ. ಪ್ರಿಪ್ರೇಷನ್ ತುಂಬ ಚೆನ್ನಾಗಿದೆ. ಹ್ಞೂ ಶ್ರೀಕಾಂತ್, ಬೆಳಗ್ಗೆನೆ ಮತ್ತೆ ಬರೋದವ್ರು. ಏನಾಗ್ಬೇಕಿತ್ತು? ತಮ್ಮ ಹೆಸರು? ಹಾ ಹೇಳ್ತೀನಿ ಬಿಡಿ ಸಾಹೇಬ್ರಿಗೆ. ನೋಡಿ ಸರ್, ಇನ್ಸ್ಪೆಕ್ಟರ್ಗೆ ಆಶಾ ಕೊಲೆ ಬಗ್ಗೆ ನಿಜ ಹೇಳ್ತೀನಿ ಅಂದೆ, ಹೇಳಕ್ ಮೊದ್ಲು ನಿನ್ನೆ ಸಾಯಿಸ್ತೀನಿ ಅಂತ ಇಬ್ಬರು ಹೊಡಿತಾರೆ ಸರ್. ಬಿಡ್ರ, ನಿಮ್ಗೆ ಲಾಕಪ್ನಲ್ಲಿ ಅನ್ನ ಜಾಸ್ತಿ ಆಯ್ತು. ಗಿರಿಯಪ್ಪ ಏನ್ ಸರ್? ಏಯ್ ಬರ ಇಲ್ಲಿ, ಇವನ್ ತಗೊಂಡೋಗಿ ಆ ದಡಿನ ಸೆಲ್ಗೆ ಹಾಕು. Thank you.
ನೋ ಶ್ರೀಕಾಂತ, ನೀನೇನಾದ್ರೂ ಅವ್ರಿಗೆ ನಿಜ ಹೇಳಿದ್ರೆ ನೀನ್ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಲ್ಲ. ಏಯ್ ಹುಟ್ಟ ಬಾಯಿ, ಏನ್ ಹುಟ್ಟಲಿಲ್ಲ ಅನ್ಸ್ಬಿಡ್ತಾನೆ. ಕಂಟ್ರೋಲ್ ರೂಮಿಂದ ಮೆಸೇಜ್ ಬಂದಿದೆ, ರಾಜ ಏನಾದ್ರೆ ರಾಮನ ಹುಡುಗ ತಪ್ಪಿಸ್ಕೊಂಡ್ಬಿಟ್ಟವನಂತೆ, ಅವ್ರ ಅಪ್ಪ ಅಮ್ಮ ಒಂದೇ ಸಮಯ ಹುಡುಕ್ತಾವ್ರಂತೆ ಸಾ. ಅಶೋಕ್, ಕಾನೂನು ರಕ್ಷಿಸಬೇಕಾದ ಒಬ್ಬ ಅಧಿಕಾರಿ ತನ್ನ ಸ್ವಂತ ಸೇಡಿನ ಕಿಚ್ಚಿನಿಂದ ಒಬ್ಬ ವ್ಯಕ್ತಿನ ಲಾಕಪ್ನಲ್ಲಿ ಕೊಲೆ ಮಾಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ. ಈ ಕೊಲೆನ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗೋವರೆಗೂ ನಿಮ್ಮ ಸಸ್ಪೆಂಡ್ ವಾಪಸ್ ಆಗೋಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ಗೋ. ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮೋಹನ್ ರಾಜ್, ನಿನ್ನ ಹಣದ ಪ್ರಭಾವ ಇಲ್ಲಿವರೆಗೂ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನೋಡು, ಇವತ್ತಲ್ಲ ನಾಳೆ ಅರ್ಜುನನ ಪ್ರಜ್ಞೆ ಬಂದೇ ಬರುತ್ತೆ. ಮೊದಲನೇ ಕೇಸ್ ಬಿಟ್ಟು ನಾನು ಅವನು ಬಾಯ್ ಬಿಡ್ತಾನೆ, ಎರಡನೇ ಕೇಸ್ ಬಿಟ್ಟು ನಾನು ಬಾಯ್ ಬಿಡ್ತೇನೆ. ಬಾಯ್ ಹ್ಯಾಗ್ ಬಾಯ್ ಬಿಡಿಸ್ತೀಯೋ ನಾನು ನೋಡ್ತೀನಿ. ನಿನ್ ಎಂಥದೇ ಸವಾಲ್ಗೂ ನನ್ನ ಹತ್ರ ಜವಾಬಿದೆ ಅಶೋಕ್. ನಾನ್ ಕೊಲೆ ಮಾಡ್ಬೇಕಾ? ನಿಮ್ ಕೈ ಹಿಡ್ದು ಹೆಂಗಿದೆ ನೀವ ಈ ಮಾತು ಹೇಳ್ತಾ ಇದ್ದೀರಾ? ನೀವು ಚೆನ್ನಾಗಿ ಯೋಚನೆ ಮಾಡಿದ್ರೆ. ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಈ ಕೆಲಸನ ನೀನಲ್ದೆ ಇನ್ಯಾರು ಮಾಡಕ್ ಸಾಧ್ಯ ಇಲ್ಲ. ನನ್ನ ಒಡೆ ಹುಟ್ಟಿದ ಅಣ್ಣನ ಮಗನ, ನನ್ನ ತವರಿನ ವಂಶಕ್ಕೆ ಆಧಾರವಾಗಿರೋ ಆ ಒಂದೇ ಒಂದು ಕುಡಿನ ನನ್ನ ಕೈಯಾರು ಚೂಟ್ ಹಾಕೋತಿದ್ದೀರಾ? ಬೇರೆ ದಾರಿ ಇಲ್ಲ. ನಿನ್ನ ಕರುಳಿನ ಕುಡಿ ಉಳಿಬೇಕು ಅನ್ನೋ ಆಸೆ ನಿನಗಿದ್ರೆ ನಿನ್ನ ತವರಿನ ಕುಡಿನ ಚಿವುಟ್ ಹಾಕ್ಲೇಬೇಕು. ಹಗಲು ರಾತ್ರಿ ಡಾಕ್ಟರ್ ಕೊಡ್ತಾ ಇರೋ ಆಕ್ಸಿಜನ್ ನಿಂದ ಉಸಿರಾಡ್ತಾ ಇರೋ ಆ ಹೆಣ ಸಾಯ್ಲು ಆರ್ದೆ ಬದುಕಲು ಆರ್ದೆ ಒದ್ದಾಡ್ತಾ ಇದೆ. ನೋಡು, ನೀನೇನ್ ಚೂರಿ ತಗೊಂಡು ಹೋಗಿ ನಿಮ್ಮ ಅಣ್ಣನ ಮಗನ್ನ ತಿವಿಬೇಕಾಗಿಲ್ಲ, ಅವನ ಬಾಯಿಗೆ ವಿಷ ಹಾಕ್ಬೇಕಾಗಿಲ್ಲ. ಎಲ್ಲರ ಗಮನ ಬೇರೆ ಕಡೆ ಇರುವಾಗ ಎರಡೇ ಎರಡು ನಿಮಿಷ ಅವನು ಕೊಟ್ಟರು ಆಕ್ಸಿಜನ್ ಪೈಪ್ನ ಈಚೆಗೆ ಎಳೆದು ಬಿಟ್ಬಿಡು, ಅಷ್ಟೇ ಸಾಕು. ಹಾಗಾದ್ರೆ ಅದು ಕೊನೆ ಅಲ್ವಾ? ಶಶಿ, ನೋಡು, ನಮ್ಮ ಮಗನ ಹುಡುಗಿಗೋಸ್ಕರ ನೀನು ಈ ಕೆಲಸ ಮಾಡಲೇಬೇಕು. ಡಾಕ್ಟರ್ ಹೇಳೋ ಹಾಗೆ ಅವನಿಗೇನಾದರೂ ಪ್ರಜ್ಞೆ ಬಂದುಬಿಟ್ರೆ ಅವನು ನಮ್ಮ ಶ್ರೀಕಾಂತನ ಹೆಸರನ್ನು ಹೇಳೇ ಹೇಳ್ತಾನೆ. ನಮ್ಮ ಶ್ರೀಕಾಂತನ ಉಳಿಸೋಕ್ಕೋಸ್ಕರ ನಾನೇ ಅವನ ಕೈಯಿಂದ ಇನ್ನೊಂದು ಕೊಲೆ ಮಾಡಿಸ್ದೆ, ಆದರೂ ಗುಟ್ಟು ಹೊರಗೆ ಬಂದುಬಿಡುತ್ತೆ. ಆಮೇಲೆ ನಿನ್ನ ಬಸರಿನ ಉಸಿರಿನ ಜೊತೆಗೆ ನಿನ್ನ ಹಣೆ ಕುಂಕುಮಾನು ಅಳಿಸಿ ಹೋಗುತ್ತೆ. ಏನು ತಗೊಳ್ದೆ ಹೀಗ್ ಕೂತಿದ್ರೆ
ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ನನ್ನ ಆರೋಗ್ಯ ಏನಾದ್ರೂ ಪರವಾಗಿಲ್ಲ ಅಮ್ಮ, ನನ್ನ ಮಗು ಬದುಕಿದ್ರಷ್ಟೇ ಸಾಕು. ಅವನ್ ಬದುಕೇ ಬದುಕ್ತಾನೆ, ಅವನ್ ಬದುಕಿನ ಮೇಲೆ ನನ್ ಮಗನ್ ಭವಿಷ್ಯನೇ ನಿಂತಿದೆ. ನಾವ್ ಯಾರಿಗೂ ಇದುವರೆಗೂ ಏನ್ ಅನ್ಯಾಯನೂ ಮಾಡಿಲ್ಲ, ಅದಕ್ಕೆ ಆ ದೇವ್ರು ಖಂಡಿತ ನಮಗೂ ಅನ್ಯಾಯ ಮಾಡಲ್ಲ. ಏನದ್ಗೆ ಇದು, ಇಷ್ಟೊತ್ತಾದ್ರೂ ಮುಖಾನೂ ತೊಳಿದೆ ಇಲ್ಲೇ ಕೂತಿದ್ಯಾ? ಹೋಗಿ ಮುಖ ತೊಳ್ಕೊಂಬಾ, ನಾ ಸ್ವಲ್ಪ ತಿಂಡಿ ತಂದಿದ್ದೀನಿ, ತಿನ್ನುವಂತೆ. ನನಗೇನು ಬೇಡಮ್ಮ. ಏನದ್ಕೆ ಇದು, ಎಳೆ ಮಕ್ಕಳ ತರ ಹಠ ಮಾಡ್ತಾ ಇದೀಯ. ನೋಡು, ನೀನ್ ಬರೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ, ಹೋಗಿ ಮುಖ ತೊಳ್ಕೊಂಬಾ. ಹೋಗದ್ಕೆ ಕೊಲೆ ಅಪರಾಧಕ್ಕೆ ನನ್ ಮಗನ ಲಾಕಪ್ ನಲ್ಲಿ ಇಟ್ನಲ್ಲ ಈ ಮಹಾನ್ ಭಾವ, ಇವನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ. ಲಾಕಪ್ ನಲ್ಲಿರೋ ನನ್ ಮಗನ್ಗೆ ಊಟ ಕಳಿಸ್ಬೇಕು, ನಾ ಬರ್ತೀನಿ. ಏನಿದು ಆಕ್ಷನ್ ಪೈ ಪ್ರಿಮೋ ಆಗಿದೆಯಲ್ಲ. I'm sorry. ನಾಲ್ಕು ಜನ ಡಿಸೆಂಬರ್ 18ನೇ ತಾರೀಕು ಊಟಿನಲ್ಲಿರೋ ಪ್ರೇಮ ವಿಹಾರ್ ಹೋಟೆಲ್ ನಲ್ಲಿ ತಂಗಿದ್ದು ನಿಜ ತಾನೆ? ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಅದೇ ಸಮಯದಲ್ಲಿ ಈ ಫೋಟೋದಲ್ಲಿರೋ ಆಶಾ ಮತ್ತು ಅರ್ಜುನ್ ಅದೇ ಹೋಟೆಲ್ ಇಳ್ಕೊಂಡಿದ್ದನ್ನ ನೀವು ನೋಡಿದ್ರಾ? ನೋಡಿದೀನಿ ಸರ್. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಆರೋಪಿಗಳಾಗಿರೋ ಶ್ರೀಕಾಂತ್, ರವಿ, ಜಾನಿ ಹಾಗೂ ಈ ಫೋಟೋದಲ್ಲಿರೋ ದಾಮೋದರ್ ಅದೇ ಸಮಯದಲ್ಲಿ ಅದೇ ಹೋಟೆಲ್ ಇಳ್ಕೊಂಡಿದ್ದನ್ನ ನೀವು ನೋಡಿದ್ರಾ? ನಾವು ನೋಡಿಲ್ಲ ಸರ್. ಇವ್ರ ಮುಖನ ನಾವು ಕಂಡಿಲ್ಲ ಸರ್. ಇವತ್ತು ಈ ಕೋರ್ಟ್ ನಲ್ಲೇ ನಾವು ಇವ್ರ ಮುಖ ನೋಡ್ತಾ ಇರೋದು ಸರ್. ಸುಳ್ಳು ಇವರಾನ, ಇವ್ರ ನಾಲ್ಕು ಜನ ತಮ್ಮ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ನಾವು ಅವ್ರು ನೋಡಿದ್ದುಂಟು ಅಂತ ಒಪ್ಕೊಂಡಿದ್ದಾರೆ. ಆರ್ಡರ್ ಆರ್ಡರ್. ಐ ಆಮ್ ಸಾರಿ ಇವರಾನ. ದಟ್ಸ್ ಆಲ್ ಇವರ್ ಆನರ್. ಯುವರ್ ವಿಟ್ನೆಸ್. ನೀವು ನಾಲ್ಕು ಜನ ಇನ್ಸ್ಪೆಕ್ಟರ್ ಅಶೋಕ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ
ಆರೋಪಿಗಳಾದ ಶ್ರೀಕಾಂತ್, ರವಿ ಮತ್ತು ಜಾನಿಯನ್ನು ಡಿಸೆಂಬರ್ 18ನೇ ತಾರೀಕು ಹೋಟೆಲ್ ಪ್ರೇಮ್ ಯಾರ್ನಲ್ಲಿ ನೋಡಿದ್ದೀವಿ ಅಂತ ಒಪ್ಕೊಂಡಿದ್ದೀರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ನಿಜ ಹೇಳಬೇಕು ಅಂದ್ರೆ ಸಾರ್, ನಾವಿವತ್ತು ಬದುಕಿದ್ದೀವಿ ನೀವು ಕೇಳ್ತಾ ಇದ್ದೀರಿ. ಆವತ್ ನಮ್ಮನ್ನ ಲಾಕಪ್ ಹಾಕಿ ಏರೋಪ್ಲೇನ್ ಎತ್ತಿ ಬೆಂಡತ್ತಿರ್ಬೇಕಾದ್ರೆ ಅಯ್ಯಪ್ಪ, ನಾವ್ ಏನ್ ಹೇಳಬೇಕು ಸಾರ್? ಕೊಚ್ಚದ ಅಂದ್ರೆ ಓನಬೇಕು, ಒಂದಾದ್ರು ಒಪ್ಕೋಬೇಕು, ಜೀವ ಉಳಿಬೇಕಲ್ಲ. ಇವತ್ ಕೇಳಿ ಸನ್ನಿಧಾನದಲ್ಲಿ ನಿಂತಿದ್ದೀವಿ, ನೀವ್ ಏನು ಕೇಳಿದ್ರು ಅದಕ್ಕೆ ನಿಜವಾದ ಉತ್ತರಾರೇ ಕೊಡ್ತೀವಿ. ನೀವಿನ್ ಹೋಗ್ಬೋದು, ಊರು ಹೋಗೋಣ ಸರ್. ಅಲ್ಲೋಗಿ ಕೂತ್ಕೊಳ್ರಿ. ಹೇಳಿ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ, ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ಈ ಆರೋಪಿಗಳು ಗುರುತು ನಿನಗಿದೆಯಾ? ಯಾರ ಗುರ್ತು ಅಂತ ನಾ ಹೆಂಗ್ ಹೇಳಿ ಸ್ವಾಮಿ? ಹೊಳೆ ದಾಡ್ಸುವಂತ ದಿನಕ್ಕೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಯ್ತಾರೆ, ನಾ ಹೆಂಗ್ ಸ್ವಾಮಿ ಹೇಳಕ್ಕಾಗ್ತದೆ? ಹಾಗಾದ್ರೆ ಡಿಸೆಂಬರ್ 19ನೇ ತಾರೀಕು ಈ ಆರೋಪಿಗಳನ್ನ ರಕ್ತ ಮೆಚ್ಚಿದ ಬಟ್ಟೆಗಳಲ್ಲಿ ನೋಡಿದ್ದಾಗ್ಯೂ ಅವರು ನಿನಗೆ 1,000 ರೂಪಾಯಿ ಕೊಟ್ಟು ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳಿದ್ರು ಅಂತ ಮೊದಲನೇ ಹೇಳಿಕೆ ಕೊಟ್ಟಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀಯ? ಕಾಕಿ ಬಟ್ಟೆ ತೊಟ್ಕೊಂಡ್ಬಂದು ನೀನ್ ಹಿಂಗೆ ಹೇಳ್ಬೇಕು ಅಂತ ಹೇಳಿ ಜೋರ್ ಮಾಡಿದ್ರೆ ನನ್ನಂತ ಬಡವ ಇನ್ನೇನ್ ಹೇಳಕ್ಕಾಯ್ತ ಸ್ವಾಮಿ? ಸರಿ, ನೀನಿನ್ನು ಹೋಗ್ಬೋದು. ಏನಪ್ಪ, ನಾವು ಲಂಚ ತಗೊಂಡಿರೋ ವಿಷಯ ಏನಾದ್ರೂ ಬಯಲಿ ಬಂದಿದೆ ಹೆಂಗತಿ? ಅಲ್ಲಿ ನನ್ನ ಮಗನೇ, ಎಲ್ಲಿ ಏನ್ ನುಡಿಬೇಕು ನನ್ ಗೊತ್ತಿರೋಲ್ಲ ನಿನಗೆ. ಮೊಸಳೆ ಬಾಯಲ್ಲಿ ಕೂತಿದ್ದೀವಿ, ಇಲ್ಲಿ ಬಂದು ಮೊಣಮಣ ಅಂತೇನು? ಕೋಟ ನನ್ನ ಮಗನೇ, ನೀನು ಕೋಟ ಹಾಕೋದು ಹೇಗಂತ ಹೇಳ್ಕೊಟ್ಟವ್ ನಾನು ಕಣೋ. ಅಲ್ಲಿ ನೋಡು ಎಷ್ಟೊಂದು ಕರಿ ಕೊಟ್ಕೊಳ್ಳಿ ಕೂತಿದೆ, ಹೊರಗಡೆ ಹೋಗೋವರೆಗೂ ಉಸಿರತ್ತು ಮಾಡ ಮಗನೇ. ಇವರ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ಸಾಕ್ಷಿಗಳಾದ ಹೋಟೆಲ್ ಪ್ರೇಮಿಹಾರ್ನ ರಿಸೆಪ್ಷನಿಸ್ಟ್, ಹೋಟೆಲ್ ಸರ್ವರ್ ಬಾಬುರಾವ್ ಹಾಗೂ ಅವತ್ತು ಅದೇ ಹೋಟೆಲ್ನಲ್ಲಿ ತಂಗಿದ್ದ ಉಕ್ಕಿನಪ್ಪ, ಶಕುನಾಚಾರಿ, ವೀರಭದ್ರ, ಜಂಬರಕುಟ್ಟಿ ಮತ್ತು ದೋಣಿ ನಡೆಸುವ ರಂಗಪುರಿ ಎಲ್ಲರ ಸಾಕ್ಷಿನೂ ತಾವು ಕೇಳಿದ್ರಿ. ಇಷ್ಟಲ್ಲದೆ ಆ ಘಟನೆ ನಡೀತು ಅಂತ ಪೊಲೀಸ್ನವರು ಆರೋಪ ಮಾಡಿರುವ ಶ್ರೀಕಾಂತ್, ರವಿ, ಜಾನಿ ಹಾಗೂ ಲಾಕಪ್ರಿಯಲ್ಲಿ ಸತ್ತ ದಾಮೋದರ್ ಆ ದಿವಸ ಈ ಟೌನ್ನಲ್ಲೇ ಇದ್ರು ಅಂತ ಪ್ರಮಾಣ ಪೂರ್ವಕವಾಗಿ ಹೇಳಿದ ಸಾಕ್ಷಿಗಳನ್ನು ಪರಿಶೀಲಿಸಿದಿರಿ. ಇನ್ನು ಶವದ ಕೈ ಬೆರಳುಗಳಲ್ಲಿದ್ದ ಕೂದಲು ಮತ್ತು ರಕ್ತದ ಕಲೆ ವಿಷಯ. ಯುವರ್ ಆನರ್, ಈ ಆರೋಪಿಗಳು ಆ ಸಂದರ್ಭದಲ್ಲಿ ಇಲ್ಲೇ ಇದ್ರು ಅಂತ ಕರಾರವಾಕ್ಕಾಗಿ ಗೊತ್ತಾಗಿರುವಾಗ ಆ ಹುಡುಗಿಯ ಶವದಲ್ಲಿ ಇವರ ಕೂದಲುಗಳಾಗಲಿ ರಕ್ತದ ಕಲೆಗಳಾಗಲಿ ಕಂಡು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಇದು ಯಾರೋ ಹೊಟ್ಟೆ ಕಿಚ್ಚಿನಿಂದ ಮಾಡಿರೋ ಸಂಚೆ ಇರಬೇಕು. ಆದ್ದರಿಂದ ನನ್ನ ಕಕ್ಷಿದಾರರಾದ ಶ್ರೀಕಾಂತ್, ರವಿ, ಜಾನಿ ಇವರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ದಟ್ಸ್ ಆಲ್ ಇವರ ಆನರ್. ಇಂಡಿಯನ್ ಪಿನಲ್ ಕೋಡ್ 302 ಸೆಕ್ಷನ್ ಪ್ರಕಾರ ಆರೋಪಿಗಳಾದ ಶ್ರೀಕಾಂತ್, ಜಾನಿ, ರವಿ ಮತ್ತು ಲಾಕಪ್ನಲ್ಲಿ ಸತ್ತ ದಾಮೋದರ್ ಈ ನಾಲ್ವರು ಸಂಚು ಮಾಡಿ ಆಶಾ ಶೀಲಹರಣ ಕೊಲೆ ಮತ್ತು ಆಸ್ಪತ್ರೆಯಲ್ಲಿ ಅರ್ಜುನ್ ಸಾವು ಇದಿಷ್ಟಕ್ಕೂ ಕಾರಣರೆಂದು ಇದೇ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಕೇಸನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳ ಮೂಲಕ ಊರ್ಜಿತಗೊಳಿಸುವುದರಲ್ಲಿ ಪ್ರಾಸಿಕ್ಯೂಷನ್ ಅವರು ವಿಫಲರಾದರೆಂದು ಯತ್ನವಿಲ್ಲದೆ ಹೇಳಬೇಕಾಗಿದೆ. ಮೇಲ್ಕಂಡ 400 ಆರೋಪಿಗಳು ಆ ಸಮಯದಲ್ಲಿ ಊಟಿಯಲ್ಲಿ ಪ್ರೇಮ ವಿಹಾರ್ ಹೋಟೆಲ್ನಲ್ಲಿ ತಂಗಿದ್ದರೆಂಬುದಕ್ಕಾಗಲಿ, ಅನಂತರ ಅರ್ಜುನ್ ಆಶಾ ಮೇಲೆ ಆಕ್ರಮಣ ಮಾಡಿ ಅವರ ಕೊಲೆಗೆ ಕಾರಣರಾದರೆಂಬುದಕ್ಕಾಗಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದಿರುವುದರಿಂದ ಶ್ರೀಕಾಂತ್, ರವಿ, ಜಾನಿ ಇವರುಗಳನ್ನು ನಿರಪರಾಧಿಗಳೆಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ. ಅಶೋಕ್, ನಿನ್ನ ಮನೆ ಬಾಗಿಲಿಗೆ ಹುಡುಕೊಂಡು ಬಂದ ಭಾಗ್ಯಲಕ್ಷ್ಮಿನ ಬೇಡ ಅಂತ ಅವತ್ತು ಬಿಸಾಕಿದೆ. ಅದೇ ಭಾಗ್ಯಲಕ್ಷ್ಮಿ ಅನುಗ್ರಹದಿಂದ ಇವತ್ತು ನನ್ನ ಮಗ ಬಿಡುಗಡೆಯಾಗಿ ಮನೆಗೆ ಬರ್ತಾ ಇದ್ದಾನೆ. ಅದೇ ಭಾಗ್ಯಲಕ್ಷ್ಮಿ ಪ್ರಭಾವದಿಂದ ನೀನು ಮಾಜಿ ಇನ್ಸ್ಪೆಕ್ಟರ್ ಆದೆ, ಭಾವಿ ಕ್ರಿಮಿನಲ್ ಆದ. ಗೆದ್ದಿದ್ದು ನಾನು, ನನ್ನ ಹಣ.
ಏನಿದೆಯಾ ಆಶಾ? ನ್ಯಾಯ ಕಾನೂನು ರಕ್ಷಣೆಗೋಸ್ಕರ ಕಂಕಣ ತೊಟ್ಟಿ ನಿಂತಿದ್ದ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೂ, ನಿನ್ನ ಸೊಸೆಯಾಗಿ ಮನೆ ತುಂಬಿಕೊಂಡಿದ್ದ ಒಬ್ಬ ಪ್ರಾಮಾಣಿಕ ನ್ಯಾಯಾಧೀಶನಿಗೂ ನಮ್ಮ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಕ್ಕಿಲ್ಲ ಆಶಾ, ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಯಾವ ನ್ಯಾಯ ಅಶೋಕ್? ನನ್ನ ಹಣದ ಛೇಂಕಾರದಲ್ಲಿ ನಿನ್ನ ನ್ಯಾಯ ನೀತಿ ಧರ್ಮ ಎಂದು ಸತ್ತು ಹೋದ ಹೆಣಗಳು, ಎಂದು ಸತ್ತು ಹೋದ ಹೆಣಗಳು. ಮೋಹನ್ ರಾಜ್, ಏನು ಕಿನಪ್ಪ ಹಾಗಲೆಲ್ಲ ಸೆಷನ್ ಇಟ್ಬಿಟ್ಟೆ? ಆ ಮೋಹನ್ ರಾಜ್ ಕೊಟ್ಟ ಲಂಚ ದುಡ್ಡು ಎಷ್ಟ್ ದಿವಸ ಉಳಿಯತ್ತಪ್ಪ? ದುಡ್ದಿದ್ದೇ ಉಳಿಯೋದಿಲ್ಲ, ಹಾಳಾಗೋಗೋದು. ಹಸುಬಾಯಲ್ಲಿ ಹೋಗ್ಲಿ ಅಂತ ನಿಮ್ಮನ್ನೆಲ್ಲ ಕರೆಸ್ತೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಸರ್ ಕಾಗದ ಸರ್? ಯಾರಿಗ? ನಿಮ್ಗೆ ಸರ್. ಅಲ್ಲೇ ಅವ್ನಿ ಅವನ ನನ್ನ ಹೆಸರು ಕಾಗದ ಬರೀ ಅವನು ನಿಮ್ಮ ಹೆಸರು ನಡೆಯಿದೆ. ಮನೆ ಅವ್ರಿಗೆ ಅಡ್ರೆಸ್ ಕೊಡಿದ್ರ ಯೋಗ್ಯ ನಾನು? ಕಾಗದ ಬರೀದಿಯಲ್ಲ, ಇವ್ನು ಆಟ ಜನ ತಪ್ಪದೆ ಬರಬೇಕು. ಏನು ಉತ್ತಿರಪ್ಪ ಇನ್ವಿಟೇಷನ್ ಕಾಗದ ಏನೇನೋ ಬಂದಿದೆ. ಆ ಮೋಹನ್ ರಾಜು ಅಡ್ವಾನ್ಸ್ ಕೊಟ್ಟು ಅಷ್ಟಕ್ಕೆ ಕೈ ಬಿಟ್ಟ ಅಂತ ತಿಳ್ಕೊಂಡಿದ್ದೆ. ಅದ್ಭುತವಾದ ಔತಣ ಇಟ್ಟಿದ್ದಾರಂತೆ, ನಾವು ನಾಲ್ಕು ಜನ ತಪ್ಪದೆ ಬರ್ಬೇಕಂತೆ. ಸಾವುಕರ್ ಮೋಹನ್ ರಾಜ್ರು ಭಾರಿ ಔತಣ ಇಟ್ಟವ್ರಂತೆ, ನನ್ನ ಕರೆದವ್ರೆ. ನಾನು ಇವತ್ತು ಬೆಂಗಳೂರಿಗೆ ಹೋಗ್ತೀನಿ, ಸ್ವಲ್ಪ ದೋಣಿ ನೋಡ್ಕೊಳ್ಳಮ್ಮ. ಹಲೋ, ಯಾರು? ಶ್ರೀಕಾಂತ್ ಬಂದಿನಿ. ಎಸ್ ಶ್ರೀಕಾಂತ್, ನಿಮಗೆ ಫೋನ್ ಬಂದಿದೆ. ಫೋನ್ ನನಗ? ಎಸ್ ಬಂದೆ. ನನ್ನ ಟಾಪ್ ನೀನು ಇರ್ತೀನ? ಹಲೋ, ಶ್ರೀಕಾಂತ್ ತುಂಬ ಗಾಬರಿ ಆಗಿದೆಯಾ? ಹಲೋ, ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ, ಕಾರು ಆಕ್ಸಿಡೆಂಟ್ ಆಗಿದೆ ಅಂತ. ಹೌದಾ? ಹೌದು, ಬಂದ್ರು. ಕಮಾನಯ್ಯ, ನಿಮ್ ತಂದೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಯ್ತು ಅಂತ ಯಾರೋ ಫೋನ್ ಮಾಡಿದ್ರು ಅಂತ ಹೇಳಿದೆ. ಕಾರು ಇಲ್ಲ, ಯಾರು ಕಾಣಿಸ್ತಾನು ಇಲ್ಲ. ಶ್ರೀಕಾಂತ್ ಅನ್ನೋದು
ಚಿಗ್ಗೆಟ್ ನನ್ನ ಮಕ್ಕಳ. ಅವತ್ತು ಹಣದ ಆಸೆಗೋಸ್ಕರ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿ ಈ ಸಹಿತ ನನ್ನ ಮಕ್ಕಳನ್ನ ಬಿಡುಗಡೆ ಮಾಡುತ್ತೆ. ಇವತ್ತು ಈ ನನ್ನ ಕೋರ್ಟ್ನಲ್ಲಿ ನಿಮ್ಮ ಪ್ರಾಣದ ಆಸೆಗೋಸ್ಕರ ನೀವು ನಿಮ್ಮ ಕೈಯಾರ ಗುಂಡಿ ತೋಡಿ ಈ ನನ್ನ ಮಕ್ಕಳನ್ನ ಉಳ್ಬೇಕು. ಹಲೋ, ಮೋಹನ್ ರಾಜ್ ಸ್ಪೀಕಿಂಗ್. ಹೌದಾ, ಎಲ್ಲಿ? ಈಗಲೇ ಬರ್ತೀನಿ. ನಮ್ ಶ್ರೀಕಾಂತ್ ಅವ್ನ ಫ್ರೆಂಡ್ಸ್ ಕಾರಲ್ಲಿ ಹೋಗ್ತಿದ್ದಾಗ ಆಕ್ಸಿಡೆಂಟ್ ಆಯ್ತಂತ. ನನ್ನನ್ನು ಕ್ಷಮಿಸು ಪ್ರಮೀಳಾ, ನಾನು ನಿನ್ನ ಪ್ರೇಮವನ್ನು ತೊರೆದು ಹೋಗಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ನನಗೆ ನನ್ನ ಕರ್ತವ್ಯ ಮುಖ್ಯವಾಗಿದೆ. ಈ ಪತ್ರದ ಜೊತೆ ನನ್ನ ವಿಲ್ಲಿದೆ, ಅದರಂತೆ ನನ್ನ ಮನೆಯನ್ನ ನಿನಗೆ ಹಾಗೂ ನಿನ್ನ ಕೈ ಹಿಡಿಯುವ ಭಾಗ್ಯವಂತನಿಗೆ ನನ್ನ ಪ್ರೀತಿಯ ಕೊಡುಗೆಯಾಗಿ ಬಿಟ್ಟು ಹೋಗುತ್ತಿದ್ದೇನೆ. ದಯವಿಟ್ಟು ನಿರಾಕರಿಸಬೇಡ, ಮತ್ತೆಂದ್ರೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ. ಇದು ಅಶೋಕ್. ನನಗೇನ್ ಮಾಡ್ಲಿ ಸರ್, ಅಶೋಕ್ ಎಲ್ಲಿದ್ದಾರೆ ಅಂತ ಹುಡುಕ್ಲಿ. ಅವ್ರನ್ನ ಬಿಟ್ಟು ನಾನು ಹೇಗ್ ಬರ್ತಿರ್ಲಿ ಸರ್, ನಾನು ಹೇಗ್ ಬರ್ತಿರ್ಲಿ. ಹಲೋ, ಇಸ್ ದಿಸ್ ಪೊಲೀಸ್ ಕಂಟ್ರೋಲ್ ರೂಮ್? ಇನ್ಫ್ಲೂಯೆನ್ಷಿಯಲ್ ಮೋಹನ್ ರಾಜ್, ಹೆತ್ತ ಮಗನ ಮೇಲಿನ ಮಮತೆ ಹೆಂಡತಿ ಸಮೇತ ಸ್ಮಶಾನದವರೆಗೂ ಕರ್ಕೊಂಬಂತಲ್ಲ, ಈ ಸ್ಮಶಾನದಲ್ಲೇ ಮಣ್ಣು ಕಾಣಬೇಕು ಅಂತ ನಿಮ್ ಮಗ ಕಾಯ್ತಾ ಇದ್ದಾನೆ. ಇವನು ದೊಡ್ಡ ಬೆದರಿಕೆಗೆ ನೀನು ಹೆದರ್ಕೋಬೇಡ. ಕೋರ್ಟ್ನಲ್ಲಿ ಸೋತ ಸೇಡಿಗೋಸ್ಕರ ಸುಳ್ಳು ನೆಪ ಹೂಡಿ ನಮ್ಮ ನೆಲೆ ಕರೆಸ್ಕೊಂಡಿದ್ದಾನೆ. ನಮ್ಮ ಮಗನ್ ಏನೂ ಆಗಿಲ್ಲ, ನಮ್ಮ ಮಗ ಚೆನ್ನಾಗಿದ್ದಾನೆ. ಬಾ. ಓಡೋದಕ್ಕೆ ಯಾಕೆ ಇಷ್ಟೊಂದು ಆತ್ರ ಪಡ್ತಿದ್ಯ ಮೋಹನ್ ರಾಜ್? ಮಗನ ಮೇಲಿನ ವ್ಯಾಮೋಹಕ್ಕಿಂತ ನಿನ್ ಸ್ವಂತ ಜೀವದ ಮೇಲೆ ಆಸೆ ಹೆಚ್ಚಾಯ್ತಲ್ಲ. ಯಾವ ಹಣ ನಿನ್ನನ್ನು ಉಳಿಸಿ ನನ್ನ ನಡೆಸ್ತೋ ಅದೇ ಹಣ ಈಗ ನಿನ್ನ ಉಳಿಸ್ಲಾರ್ದು ನಿನ್ನ ಮಗನ ಜೀವನ ಉಳಿಸ್ತಾ ಇರ್ದು. ಒಡ ಹುಟ್ಟಿದ ಅಣ್ಣನ ಮಗನ ಕೊಂದ ಈ ಪಾಪಿ ಹೆಂಗ್ಸ ಜೀವ ಕೂಡ ಉಳಿಸ್ತಾ ಇರ್ದು. ಮೋಹನ್ ರಾಜ್, ನಿನ್ನ ಮಗ ಚೆನ್ನಾಗಿದ್ದಾನೆ ಅಂದಿಯಲ್ಲ, ನೋಡ್ಬೇಕಾ? ನೋಡಲಿ. ಮಗ ಸತ್ತಿರೋದನ್ನು ನೋಡಿ ತಾಯಿ ಕರಡು ಕೂಗ್ತಾ ಇದೆಯಲ್ಲ, ಅವತ್ತು ಆ ತಾಯಿ ಕಣ್ಣಿಗೆ ಮಣ್ಣೆರಚಿ ಅರ್ಜುನ ಪ್ರಾಣ ತೆಗೆದಿಯಲ್ಲ, ಆಗ ಎಷ್ಟು ನೋವಾಗಿರ್ಬೋದು. ಇನ್ನೊಂದು ಹೆಣ್ಣನ್ನ ನೋವು ಸಂತ ಅರ್ಥ ಮಾಡ್ಕೊಳ್ತಾರೆ ಹೆಣ್ಣು. ಒಂದು ಹೆಣ್ಣ ನಿನ್ನಂತ ಮಾರಿರು ಇನ್ನೆಂದು ಹೆಣ್ಣಾಗುತ್ತಬಾರ. ಮಾತು ಹುಟ್ಟಿದ್ರು ತಾಯಿನೇ ದೇವರು ಅಂತ ಪೂಜೆ ಮಾಡೋ ನಮ್ಮ ಈ ಮಣ್ಣಲ್ಲಿ ಹುಟ್ಟಬಾರ. ಮೋಹನ್ ರಾಜ್, ನೀವು ಸೊಕ್ಕಿನ ಶ್ರೀಮಂತ,
ಬಡವರ ಬಾಯಿಗೆ ಮಣ್ಣು ತುಂಬೋದ್ರಲ್ಲಿ ಸೂಟು ಅಂತ ನಾನು ಅವತ್ತು ಹೇಳಿಲ್ಲ. ಇವತ್ತು ನೀವು ನಿಮ್ಮ ಮಗನ ಬಾಯಿಗೆ ಮಣ್ಣು ತುಂಬೋದನ್ನ ಈಗ ನನ್ನನ್ನು ಕಂಡಾರ ನೋಡಿ. ಸಾಧ್ಯವಿಲ್ಲ ಇದ್ರೆ ನೀನು ಕುಂಕ್ ಮಾಡಿಸ್ಕೊಂಡೆ. ಮಹಾರಾಜ್ ಶಿಲ್ಕೋದಿಲ್ಲ ಈ ನಾಗರಿಕತೆ ನಿನ್ನ ಮನ್ಸೋದಿಲ್ಲ ಅಶೋಕ್. ನಿನ್ ಕರ್ತವ್ಯದಲ್ಲಿ ಗೆದ್ರಿ. ನಿನ್ ಪ್ರೇಮದ ಕೊಡುಗೆ ಕೊಟ್ಟಿರೋ ಆಸ್ತಿ ನನಗ್ ಬೇಕಾಗಿಲ್ಲ. ನನಗ್ ಬೇಕಾಗಿರೋದು ನೀವು, ನಿಮ್ ಪ್ರೀತಿ. ನೀವ್ ಯಾವಾಗ ಹಿಂತಿರುಗ್ ಬಂದ್ರು ಸರಿ, ನಾನ್ ನಿಮ್ಗೋಸ್ಕರ ಕಾದಿರ್ತೇನೆ ಅಶೋಕ್. ನಾನ್ ನಿಮ್ಗೋಸ್ಕರ ಕಾದಿರ್ತೇನೆ.